ಕರ್ನಾಟಕ ರಾಜ್ಯದಾಗ ಬೆಂಗಳೂರಿನ 28 ಕ್ಷೇತ್ರ ಬಿಟ್ಟರು ಬೆಳಗಾವಿ 18 ಕ್ಷೇತ್ರ. 18 ಕ್ಷೇತ್ರದಾಗ ಕಾಂಗ್ರೆಸ್ ಅದ 15 ಕ್ಷೇತ್ರ ಬರ್ತಾವಂತ ಹೇಳಿ ಎಲ್ಲರೂ ಸಮೀಕ್ಷೆ ಮುಖಾಂತರ ಹೇಳಿದರು. ಆದರೆ ಕೆಲವರು ಅಸಮಾಧಾನ ಭಾಳ ಆಗ್ಯಾರ್ರಿ. ನೋಡಿದಿರಿ ಸೌದತ್ಯಾಗ ಅಸಮಾಧಾನ, ಅನೇಕ ಕ್ಷೇತ್ರಗಳಲ್ಲಿ ಅಸಮಾಧಾನ, ರಾಯಬಾಗದಿಂದ ಟಿಕೆಟ್ ಫೈನಲ್ ಆಗಿಲ್ಲ, ಅಥಣಿ ಟಿಕೆಟ್ ಫೈನಲ್ ಆಗಿಲ್ಲ, ಇನ್ನೂ ಕೆಲವು ಕಡೆ ಗೊಂದಲದ ವಾತಾವರಣ ಐತಿ. ಈಗ ಸ್ಫೋಟಗೊಂಡೈತಿ ಭಿನ್ನಮತ. ಹೆಂಗೆ ಸೌದತ್ಯಾಗ ನೋಡಿದ್ರ ಪಂಚನಗೌಡ ದ್ಯಾಮನಗೌಡರು ತಮ್ಮ ನಿವಾಸದಲ್ಲಿ ಪ್ರಮುಖರನ್ನು ಸಭೆ ಕರೀತಾರ, ಗದ್ಗದಿತರಾಗಿ ಕಣ್ಣೀರಿನ ಕೋಡಿ ಹರಿಸ್ತಾರ. 30 ವರ್ಷಗಳಿಂದ ಸಮಾಜ ಸೇವೆ ಮಾಡಿದ್ದೀನಿ, ನನಗೆ ಟಿಕೆಟ್ ಮನೆ ತನಕ ಬರಬೇಕಾಗಿತ್ತು, ಆದರೆ ನನಗೆ ಟಿಕೆಟ್ ಬರಲಿಲ್ಲ. ನಾ ತುಂಬ ನಿರಾಸೆ ಆಗಿದ್ದೀನಿ. ನಾ ಇಷ್ಟೊಂದು ಈ ಕ್ಷೇತ್ರ ಹಿಂದುಳಿದೈತಿ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು, ಈ ಕ್ಷೇತ್ರವನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡಬೇಕು. ಅಲ್ಲಿ ಏನೇನು ಪ್ರಮಾಣ ವಚನ ಆಗಿತ್ತು ಆ ತಾಯಿ ಎಲ್ಲಮ್ಮ ನೋಡ್ತಾಳ, ಆ ತಾಯಿ ಎಲ್ಲಮ್ಮನ ಬಿಟ್ಟು ಕೂತಾರ ಪಂಚನಗೌಡ ದ್ಯಾಮನಗೌಡರು. ಈಗ ಕೊಟ್ಟಂಥ ಅಭ್ಯರ್ಥಿಗೆ ಅವರು ತಮ್ಮ ಮಕ್ಕಳನ್ನು ತೆಗೆದುಕೊಂಡು ಬಂದು ತಲೆ ಮೇಲೆ ಆನೆ ಪ್ರಮಾಣ ಮಾಡಿದ್ದು ಸಹಿತ ಇವತ್ತು ಅಂತರಾತ್ಮದ ವಿಷಯವನ್ನು ಹೊರಗೆ ಹಾಕಿದ್ದಾರೆ ಪಂಚನಗೌಡ ದ್ಯಾಮನಗೌಡರು. ಅವರ ಅಭಿಮಾನಿಗಳು ನೆರೆದಿದ್ದು ಚಿತ್ರ ಆಗಾಗತ್ತ ನೋಡ್ರಿ, ಅವರು ಯಾವ ರೀತಿ ಮಾತಾಡಿದ್ದಾರೆ. ಎಷ್ಟೊಂದು ಸಮಾಜ ಸೇವೆ ಮನುಷ್ಯನಿಗೆ ತಾನು ಒಂದು ನಿಯತ್ತು ಮತ್ತು ಪ್ರಾಮಾಣಿಕತನದಿಂದ ಸಮಾಜ ಸೇವೆ ಮಾಡಿ ಜನಮನ್ನಣೆ ಗಳಿಸಿದ್ದು. 102 ಹಳ್ಳಿಯಲ್ಲಿ ಎಲ್ಲರೂ ಗೌಡ್ರು ಬರ್ತಾರ, ಗೌಡ್ರಿಗೆ ಟಿಕೆಟ್ ಸಿಗ್ತೈತಿ, ಗೌಡ್ರ ಶಾಸಕರಾಗ್ತಾರ, ಅನೇಕ ಹಿಂದುಳಿದ ಪ್ರದೇಶಗಳಾದಂಥ ನಮ್ಮ ಹಳ್ಳಿಗಳ ಉದ್ಧಾರ ಆಗ್ತಾವ ಅನ್ನೋ ಮನೋಭಾವನೆ ಇಟ್ಕೊಂಡಿದ್ರು. ಎಷ್ಟೊಂದು ಹಿರಿಯರು ಸಹಿತ ಮಾತಾಡಿದರು ಅಲ್ಲಿ, 100 ಜನ ಸೇರಿದರು. ಇನ್ನು ಕೆಲವೇ 2 ದಿನಗಳಲ್ಲಿ ಇನ್ನು ಬೃಹತ್ ಸಮಾವೇಶ, 25-30 ಸಾವಿರ ಜನರನ್ನು ಕೂಡಿಸೋಣ ವಾಗ್ದಾನ ಮಾಡ್ಯಾರ್ರಿ. ಹಂಗಾದ್ರೆ ಅಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಆಕಾಂಕ್ಷಿ ಸೌರಭ್ ಚೋಪ್ರಾ ಅವರನ್ನು ಮಾತಾಡಿಸ್ಲಿಕ್ಕೆ ಹೋದಾಗ ಅವರೂ ತಮ್ಮ ಮನದಾಳದ ಮಾತು ಹೇಳ್ತಾರೆ. ಆದರೆ ಸೌರಭ್ ಚೋಪ್ರಾ ಅವರ ಕಚೇರಿಗೆ ಹೋದಾಗ ಸಾವಿರಾರು ಜನ ಅವರ ಅಭಿಮಾನಿಗಳು ನಿಂತಿದ್ದರು. ಇವೆಲ್ಲ ಘಟನೆಗಳನ್ನು ನೋಡಿದ್ದಾರೆ. ಸೌದತ್ತಿ ಮತಕ್ಷೇತ್ರದಲ್ಲಿ ಅರ್ಹತೆ ಉಳ್ಳ ಅಭ್ಯರ್ಥಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋದು ಅಲ್ಲಿಯ ಜನತೆಯ ಆಕ್ರೋಶ ಐತಿ. ಹಂಗಾದ್ರೆ ಆನಂದ ಚೋಪ್ರಾ ಏನು ನಮ್ಮ ಜೊತೆ ಮಾತಾಡಿದಾರ, ಪಂಚನಗೌಡ ದ್ಯಾಮನಗೌಡರ ನೇರ ಮನದಾಳದ ನಮ್ಮ ಜೊತೆ ಏನು ಮಾತಾಡಿದಾರ, ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಯಾವ ನಿರ್ಣಯ ತಗೋತಾರ, ಕರೆದ ಮಾತಾಡ್ಸೀನಿ ಅಂತ ಹೇಳಿದಾರ, ಸಮನ್ವಯ ಮಾಡ್ತಾನೆ ಅಂತ ಹೇಳಿದಾರ, ಸಮಾಧಾನ ಪಡಿಸ್ತೀವಿ ಅಂತ ಹೇಳಿದಾರ. ಕರ್ನಾಟಕ ರಾಜ್ಯ ಹೈಕಮಾಂಡದಲ್ಲಿ ತನ್ನ ಪ್ರಭಾವವನ್ನು ಹೊಂದಿದಂಥ ಸತೀಶ್ ಜಾರಕಿಹೊಳಿ ಅವರಿಗೂ ಗೊತ್ತಿಲ್ಲದಂತೆ ಏನಾದರೂ ಟಿಕೆಟ್ಗಳು ಫೈನಲ್ ಆದವ, ಇವೆಲ್ಲ ಯಕ್ಷ ಪ್ರಶ್ನೆಗಳು ಈಗ ಕಾಡಾಕತ್ತಾವ. ಇದನ್ನು ಎಲ್ಲರನ್ನೂ ಕರೆಸಿ ಸಮನ್ವಯದಿಂದ ಸಮಾಧಾನ ಮಾಡ್ತೀವಿ, ಒಂದು ಅಂತಿಮ ನಿರ್ಣಯ ತಗೋತೀವಿ, ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಬೇಕು ಅಂತಾರೆ ಸತೀಶ್. ಅವರು ತಮ್ಮ ಪ್ರೆಸ್ ಮೀಟ್ದಲ್ಲಿ ಏನು ಮಾತಾಡಿದಾರ ಅದನ್ನು ತೋರಿಸಾಕತ್ತೀನಿ. ಆದರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ನಮ್ಮ ಸಮೀಕ್ಷೆ ಮಾಡಿದಾಗ ಈಗ ಪಂಚನಗೌಡ ದ್ಯಾಮನಗೌಡರು ಮತ್ತು ಸೌರಭ್ ಚೋಪ್ರಾ ಏನಾದರೂ ಒಂದಾದ್ರೆ ಅಲ್ಲಿ ಫಲಿತಾಂಶ ಮಾತ್ರ ಏರುಪೇರಾಗತೈತಿ. ಅಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಿದಾಗ ಪಂಚನಗೌಡ ಮತ್ತು ಸೌರಭ್ ಚೋಪ್ರಾನ ಹೆಸರು ಹೇಳ್ತಾರೆ. ನನ್ನ ತಂದೆ ಅನೇಕ ಆಸೆಗಳನ್ನು ಇಟ್ಕೊಂಡಿದ್ದರು, ಅನೇಕ ಕನಸುಗಳನ್ನು ಹೊಂದಿದ್ದರು, ಅವೆಲ್ಲ ನನಸಾಗಬೇಕಾದ್ರೆ ಇವತ್ತು ನಾನು ಶಾಸಕ ಆಗಬೇಕು. ಸೌರಭ್ ಹೇಳ್ತಾನೆ, ಪಂಚನಗೌಡ ಏನು ಹೇಳ್ತಾನಂದ್ರೆ 30 ವರ್ಷಗಳ ಸುದೀರ್ಘ ಸೇವೆ, ಎಲ್ಲಿ ಪಂಚನಗೌಡ ಶಾಸಕ ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಯಾವಾಗ DCC ಬ್ಯಾಂಕ್ದಲ್ಲಿ 20 ವರ್ಷಗಳಿಂದ ತನ್ನ ಹಿಡಿತವನ್ನು ಸಾಧಿಸಿದಾನೆ, ಜಿಲ್ಲೆಯ ರಾಜಕಾರಣವನ್ನು ಏರ್ಪೇರು ಮಾಡಬಹುದು, ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಸಂದೇಶನ ಸಾರಬಹುದು, ಮಹಾನಾಯಕನಾಗಿ ಬೆಳೆಯಬಹುದು ಪಂಚನಗೌಡ ದ್ಯಾಮನಗೌಡರು ಅಂಥೇಳಿ ಕರ್ನಾಟಕ ಹೈಕಮಾಂಡ್ ಏನಾದರೂ ವಿಚಾರ ಮಾಡಿತಾ? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನು ಕರ್ನಾಟಕ KPCC ಹೈಕಮಾಂಡ್ ಉತ್ತರ ಕೊಡಬೇಕು. ಜನತೆಯ ಆಶೋತ್ತರ, ಮತದಾರರ ಹಿತಾಸಕ್ತಿ ಕಾಪಾಡುವ ಸಲುವಾಗಿ ಯಾವ ನಿರ್ಣಯ ತಗೋತಾರ, ಇನ್ನು 2 ದಿನದಲ್ಲಿ ಸೌಂದತ್ಯ ಚಿತ್ರ ಯಾವ ರೀತಿ ಬದಲಾಗ್ತೈತಿ ಇನ್ನು ಕಾದು ನೋಡಬೇಕು. ಅಲ್ಲಿ ಅಥಣಿ ಪರಿಸ್ಥಿತಿ ಅದೈತಿ, ರೈಬಾಗ ಪರಿಸ್ಥಿತಿ ಅದೈತಿ, ಸಿರಹಟ್ಟಿಯಲ್ಲಿ ಬುಗುಲೆದ್ದೈತಿ, ಒಳ್ಳೊಳ್ಳೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲಿಲ್ಲಂದ್ರೆ ಪರಿಸ್ಥಿತಿ ಏನಾಗತೈತಿ. ನರಗುಂದದ ಒಬ್ಬ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರು ಅನೇಕ ಸಾಮಾಜಿಕ ಚಟುವಟಿಕೆ
ಚಟುವಟಿಕೆ ಮುಖಾಂತರ ಬಂದರು, ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬೆಳಕಿಗೆ ಬಂದಂತ ಸಂಗಮೇಶ್ ಕೊಳ್ಳೆಗೆ ಟಿಕೆಟ್ ತಪ್ಪಿಸಿದ್ರು, ಅಲ್ಲಿ ವಯಸ್ಸಾದವರಿಗೆ ಟಿಕೆಟ್ ಕೊಟ್ಟರು, ಅನೇಕ ಬಾರಿ ಶಾಸಕರಾಗಿದ್ರು ಮಂತ್ರಿಯಾಗಿದ್ರು, ಆದರೆ ತ್ಯಾಗ ಮನೋಭಾವನೆಯಿಂದ ಹೃದಯವಂತಿಕೆಯಿಂದ ಈ ಡಾಕ್ಟರ್ ಸಂಗಮೇಶ್ ಯುವಕನನ್ನ ಬೆಳೆಸಬೇಕನ್ನೋದು ಅವರಿಗೆ ಸ್ವಲ್ಪ ಮನವರಿಕೆ ಆಗಲಿಲ್ಲ. ಇನ್ನು ನರಗುಂದ ಬಂಡಾಯದ ಕ್ಷೇತ್ರ ನರಗುಂದ ಯಾವ ರೀತಿ ತಿರುವು ಪಡಿತೈತಿ, ಡಾಕ್ಟರ್ ಸಂಗಮೇಶ್ ತಮ್ಮ ಅಭಿಮಾನಿಗಳ ಸಭೆ ಕರೆದಾರ ಯಾವ ತಿರುವು ಪಡಿತೈತಿ ಇನ್ನು ಕಾದು ನೋಡ್ಬೇಕಲ್ರಿ. ಅದೇ ರೀತಿ ಗೋಕಾಕ್ ಪರಿಸ್ಥಿತಿ ನೋಡ್ರಿ. ಗೋಕಾಕದಾಗ ಡಾಕ್ಟರ್ ಮಹಾಂತೇಶ ಕಡಾಡಿ ಸಹೃದಯವಂತ ವ್ಯಕ್ತಿ ಟಿಕೆಟ್ ತಗೊಂಡು ಬಂದಾರ, ಅವ್ರ ಬೆನಾಬೆನ ಟಿಕೆಟ್ ಸಿಗತೈತೆ ಅಂತೇಳಿ ಅನೇಕ ಬಾರಿ ಎಲ್ಲ ನಾಯಕರು ಪ್ರಮಾಣ ವಚನ ಕೊಟ್ಟಿದ್ರು ಅಶೋಕ್ ಪೂಜಾರಿಗೆ. ಯಾವ ರೀತಿ ಅಶೋಕ್ ಪೂಜಾರಿಗೆ ಟಿಕೆಟ್ ತಪ್ಪಿತು, ಮಹಾಂತೇಶ್ ಕಡಾಡಿ ಟಿಕೆಟ್ ತಂದ್ರು, ಇಲ್ಲಿಯೂ ಜಿದ್ದು ಜಗ್ಗಾಟ ಐತಿ. ಇನ್ನು ಪ್ರಬಲ ಅಭಿಮಾನಿಗಳ ಮುಖಂಡರ ಸಭೆ ಅವ್ರು ಕರೆದಾರ, ಆದ್ರೆ ಸೌಮ್ಯ ಸ್ವಭಾವದ ಡಾಕ್ಟರ್ ಮಹಾಂತೇಶ ಕಡಾಡಿ ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರ, ಕಾರ್ಯಕರ್ತರನ್ನ ಯಾವ ರೀತಿ ಒಗ್ಗೂಡಿಸ್ತಾರ, ಇದೆಲ್ಲ ಕಾದ ನೋಡ್ಬೇಕಲ್ರಿ. ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಹೇಳಿನಿ. ಇನ್ನು ಕರ್ನಾಟಕ ರಾಜ್ಯದ ಹೈಕಮಾಂಡ್ ಈ ದಿಸೆಯಲ್ಲಿ ಹೆಚ್ಚು ಗಮನ ಹರಿಸಿದರೆ ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ 12-14 ಬರ್ಬೋದು, ಇಲ್ಲದಿದ್ದರೆ ಕಾಂಗ್ರೆಸ್ಗೆ ಇಲ್ಲಿ ಭಾರೀ ಪೆಟ್ಟು ಬೀಳ್ತೈತೆ ಅಂಥೇಳಿ ಅನೇಕ ಜನರು ಸಹಿತ ತಮ್ಮ ವಿಶ್ಲೇಷಣೆಯೊಂದಿಗೆ ಕಮೆಂಟ್ ಮುಖಾಂತರ ದೂರವಾಣಿ ಮುಖಾಂತರ ತಿಳಿಸಿದ್ದಾರೆ. ಯಾಕಂದರೆ ಒಬ್ಬ ದುರ್ಬಲ ವ್ಯಕ್ತಿ ಅಲ್ಲಿ ವೀಕ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟರೆ ಜನ ಹೆಂಗೆ ನಂಬುತ್ತಾರ್ರಿ? ಜನ ನಮ್ಮ ಸೇವಕನಾಗಬೇಕು, ಜನ ತನ್ನ ಸ್ವಂತ ಬಲದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾವ ಒತ್ತಡ, ಯಾವ ಪ್ರಭಾವ, ಇವೆಲ್ಲ ರಹಸ್ಯ ವಿಷಯಗಳನ್ನು ಇನ್ನು 25-30 ಸಾವಿರ ಜನ ಅಭಿಮಾನಿಗಳು ಸೇರಿದಾಗ ಆ ಹೊರಹೊಮ್ಮಿದ ಧ್ವನಿ ಇನ್ನು ಹೊರಗೆ ಬರ್ತೈತಿ. ಇನ್ನು ಕಾದ ನೋಡಬೇಕು ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ. ಹಂಗಾದ್ರೆ ಕಾಕಾ ಕಡಕ ನ್ಯೂಸ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಕಡಕ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಒಂದು ನೆಲೆಗಟ್ಟಿನ ಮೇಲೆ ಪಕ್ಷವನ್ನು ತಗೊಂಡು ಹೋಗ್ಬೇಕಂತ ವಿಚಾರ ಇತ್ತು, ಆದರೆ ಅವರು ಆ ಭಾವನೆ ಇಲ್ಲ ಅವರಲ್ಲಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿತ್ತು, ಎಲ್ಲ ಸಮಾಜವನ್ನು ಕೊಂಡೊಯ್ತಿತ್ತು, ಮತ್ತು ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ದಲ್ಲ ಸಿದ್ದರಾಮಯ್ಯ, ಅವ ಇದೇ ನಾಡಿಗಾಗಿ ಏನಾದರೂ ಕೊಡ್ತಾನೆ ಎಂಬ ಭಾವನೆ ಇತ್ತು ನಮ್ಮಲ್ಲಿ. ಅವರು ಸಾಕಷ್ಟು ನಮ್ಮ ಬಗ್ಗೆ ಕಳಕಳ ವ್ಯಕ್ತಪಡಿಸಿದರು, ಆದರೆ ಅವ್ರ ಮಾತು ಇವ್ರು ಯಾರು ಕೇಳಿಲ್ಲ. ಅವರಲ್ಲಿ ಇತ್ತು ವಿಚಾರ, ನನಗೆ ಹೇಳಿದ್ರು ಇನ್ನು ಹೋರಾಟದ ಬಂದಿಪ್ಪ ನೋಡುವನಿದ್ರು ಪಾಪ, ಅವ್ರ ಮಾತಿಗೂ ಬೆಲೆ ಕೊಡಲಿಲ್ಲ. ಒಟ್ಟು ವ್ಯವಸ್ಥಿತವಾಗಿ ಜಿಲ್ಲೆಯಲ್ಲಿ ನಮ್ಮನ್ನು ಹಾಳು ಮಾಡುವಂಥ ಕೆಲಸವನ್ನು ಈ ಮನುಷ್ಯ ಎಲ್ಲಿ ಬೆಳೀತಾನೆ, ಎಲ್ಲಿ ಜಿಲ್ಲೆನ ತೊಗೊಂಡು ಕೊಡ್ತಾ ಅಂತೇಳಿ ವಿಚಾರ ಅವರಲ್ಲಿ ಬಂತು. ಅದಕ್ಕೂ ಬೆಲೆ ಮಾಡುವಂಥ ಕೆಲಸ ಈ ರಾಜಕೀಯವಾಗಿ ನಮ್ಮನ್ನು ಮುಗಿಸುವಂಥ ಕೆಲಸ ಆಗಿದೆ. ಅದಕ್ಕೆ ಬರುವ ದಿನಮಾನಗಳಲ್ಲಿ ನಾವು ನಮ್ಮ ನಿರ್ಣಯಕ್ಕೆ ನೀವು ಎಲ್ಲ ಬದ್ಧರಿರುತ್ತೆ ಎಂಬ ಭಾವನೆ ನಮ್ಮಲ್ಲಿದೆ. ಯಾಕಂದ್ರೆ ನಾವು ಒಂದು ಒಳ್ಳೆಯ ನಿರ್ಣಯನ ತೊಗೋತೀವಿ. ಒಟ್ಟಾರೆ ಕಾಂಗ್ರೆಸ್ಸನ್ನು ಈ ಕಾಂಗ್ರೆಸ್ ಅಲ್ಲ ಆ ನಿಂತ ಅಭ್ಯರ್ಥಿ 3ನೇ ಸ್ಥಾನಕ್ಕೆ ಹೋಗ್ಬೇಕಂತ ವಿಚಾರ ಐತೆ, 2ನೇ ಸ್ಥಾನಕ್ಕಲ್ಲ 3ನೇ ಸ್ಥಾನಕ್ಕೆ ಕಳಿಸ್ಬೇಕಂತ ಐತೆ. ಐದು ನಮ್ಮಲ್ಲಿ ಆ ಶಕ್ತಿ, 1ನೇ ಸ್ಥಾನ ಯಾರು ಇರ್ತಾರೆ 2ನೇ ಸ್ಥಾನ ಮುಂದೆ ಓದ್ತಕ್ಕಂಥದ್ದು. ಯಾಕಂದ್ರೆ ಆ ಶಕ್ತಿ ನಮ್ಮಲ್ಲಿ ಐತಿ. 83 ಹೆಳಗಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕಾರ್ಯಕರ್ತರ ಪಡೆ ಇದೆ, ಕಾರ್ಯಕರ್ತರ ಅಭಿಮಾನ ಹೃದಯ ಸಾಮ್ರಾಜ್ಯದಲ್ಲಿ ಇದ್ದೇವೆ. ಸುಮಾರು ಫೇಸ್ಬುಕ್ ವಾಟ್ಸಪ್ದಾಗ ಹಾಕ್ತಾರಷ್ಟೇ, ಎದೆಯಾಗ ಮಂದಿ ಪಂಚ ನೋಡೋಣ ಯಾರು ಅನ್ನೋದು ಗೊತ್ತೈತೆ. ಯಾಕಂದ್ರೆ ಎಲ್ಲ ದಾರ್ಶನಿಕ ಸಭೆ ಮಾಡಿದ್ದೇವೆ, ಹೂಲಿಯಲ್ಲಿ ಕನಕದಾಸ ಜಯಂತಿಯನ್ನು ಮಾಡಿದ್ದೇವೆ, ಇವತ್ತು ಟಿಪ್ಪು ಜಯಂತಿ ಮಾಡಿದ್ದೇವೆ, ಬಸವ ಜಯಂತಿಯನ್ನು ಸೌದತ್ತಿಯಲ್ಲಿ ಮಾಡಿದ್ದೇವೆ, ಯರಗಟ್ಟಿ ಭಾಗದಲ್ಲಿ ಅಂಬೇಡ್ಕರ್ ಜಯಂತಿ ಕ್ರಿಸ್ಮಸ್ ಜಯಂತಿ ನಿಮಿತ್ತ ಮಹಾಮಾನತಾವಾದಿ ಅಂಬೇಡ್ಕರ್ ಜಯಂತಿ ಮಾಡಿದ್ದೇವೆ, ಇವತ್ತಿನ ದಿವಸ ಮುನವಳ್ಳಿಯಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿದ್ದೇವೆ, ಮತ್ತು ವೇಮನ್ ಜಯಂತಿಯನ್ನು ಮಾಡಿದ್ದೇವೆ. ಎಲ್ಲ ದಾರ್ಶನಿಕ ವಿಚಾರವನ್ನು 10 ವರ್ಷಗಳ ಕಾಲ ಮನೆಗಳಿಗೆ ಮುಟ್ಟಿಸುವಂಥ ಪ್ರಾಮಾಣಿಕವಾದಂಥ ಯಾವುದೇ ಜಾತಿ ಮಾಡಿಲ್ಲ. ಇವತ್ತು ನಾನು ಭಾಳಷ್ಟು ಸಲ ಹೇಳ್ತೇನೆ, ನೋಡ್ರಿ ನಮ್ಮ ಮನೆ ದೇವ್ರ ಮನೆಯವರಿಗೂ, ಇವ ಶಿವಾನಂದ ಮಾದರ, ಬಸವರಾಜ್ ಮಾದರ, ಅಮೀನ್ ಕೊಂದವನಾಗಿ ನಮ್ಮ ಮನೆಯಾಗಿದ್ದು 30 ವರ್ಷ ಆತು. ನಾವು 4 ಮಂದಿ ಅಂತಂಬ್ರ ಅವ ಒಬ್ಬ ನಮ್ಮ ತಮ್ಮನ ತಿಳ್ಕೊಂಡು ಅಂಥ ಮಣಿತಾನೆ ನಮ್ದು. ಇವತ್ತು ನಮ್ಮ ಮನೆ ದೇವ್ರ ಮನೆ ಮಟ್ಟ ಅವ್ಕ ನಾ ಹುಡುಗ, ನಮ್ಮ ಅಪ್ಪ ಹೇಳ್ತಾರ ನೀವು 4 ಮಂದಿ ಎಲ್ಲ ಅವ ಒಬ್ಬ ಮಗ ಅಂತ. ಹಂಗೆ ನಡ್ಕೊಂಡೆ ನಾವು, ನಮ್ಮಲ್ಲಿ ಯಾವುದೇ ಭಾವನೆ ಇಲ್ಲ. ಹಿಂದೂ ಮುಸಲ್ಮಾನ್ ಸರ್, ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಯಾವುದಕ್ಕೂ ನಾವು ಹಿಂದೆ ಜಗ್ಗೋದ್ ಬೇಡ. ನಿಮ್ ಹಿಂಬಾಲ ನಾವೆಲ್ಲ ಸಾರ್ವಜನಿಕವಾಗಿ ಅಟ್ಟರೋದೇವಿ, ನಿಮ್ ಹೋರಾಟ ನಮ್ ಹೋರಾಟ ಐತಿ. ಅದಕ್ಕ ನೀವು ಯಾರು ಅನ್ಸುವಂತ ಅವಕಾಶ ಇಲ್ಲ. ಬರುವಂತ ದಿನಮಾನಗಳಲ್ಲಿ ಒಂದು ಮಾತನ್ನ ಹೇಳ್ತೇನೆ,
ನಾವು ಏನು ಹೇಳ್ತೀವಿ ಅದಕ್ಕೆ ನಡಿಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು ದಯವಿಟ್ಟು ಅದಕ್ಕೆ ನೀವು ಸಂದರ್ಭ ಕೊಡಬೇಕು. ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಸೌದತ್ತಿ ಭಾಗದಾಗ ಬಂಡಾಯದ ಬಾವುಟ ಕಳೆದ 30 ವರ್ಷಗಳಿಂದ ಒಬ್ಬ ಸಮಾಜ ಸೇವಕ ತನ್ನ ಜೀವನವನ್ನೇ ಸಾರ್ವಜನಿಕ ಒಂದು ಸೇವಕನಾಗಿ ಜನಸೇವೆ ಮಾಡುತ್ತಿರುವ ವ್ಯಕ್ತಿಗೆ ಇವತ್ತು ಬಂಡಾಯದ ಬಿಸಿ ಮತ್ತು ಇವತ್ತು 30 ವರ್ಷಗಳ ಸುದೀರ್ಘ ಕಾಂಗ್ರೆಸ್ ಪಕ್ಷದಲ್ಲಿ ಕಾಯಾವಾಚ ಮನಸ ಒಂದು ಸೇವೆ ಮಾಡಿದಂಥ ವ್ಯಕ್ತಿಗೆ ಒಂದು ಭಿಕ್ಷಾ ಕೊಡ್ತೈತಿ ಕಾಂಗ್ರೆಸ್ ಹೈಕಮಾಂಡ್. ಈಗ ಅವರು ನಮ್ಮ ಜೊತೆ ಮಾತಾಡಕ್ಕದಾರೆ. ಯಾಕೆ ಗೌಡ್ರ ನಿಮಗೆ ಟಿಕೆಟ್ ತಪ್ಪಿಸೋ ಸಲುವೆ ಕಾರಣ ಏನು, ಷಡ್ಯಂತ್ರ ಏನು, ಯಾರ ಹಿನ್ನೆಲೆ, ಯಾರ ಕೈವಾಡ, ಅದನ್ನು ಸವಿತಾರವಾಗಿ ಹೇಳ್ತೀರಿ ಗೌಡ್ರೆ. ಬಹುಶಃ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಎಲ್ಲ ಭರವಸೆಗಳು ನನ್ನಲ್ಲಿದ್ದು, ಯಾಕಂದರೆ ಸುಮಾರು 75 ವರ್ಷ ಸ್ವತಂತ್ರ ನಂತರ ಕ್ಷೇತ್ರ ಅಭಿವೃದ್ಧಿ ಹಿನ್ನಡೆ ಆಗಿತ್ತು. ಯಾವುದೇ ಥರ ನೀರಾವರಿ ಆಗಲಿ, ಮೂಲಭೂತ ಸೌಕರ್ಯ ಕೊಡುವಲ್ಲಿ ಸಂಪೂರ್ಣ ವಿಫಲಾಗಿತ್ತು. ಇಡೀ ಕ್ಷೇತ್ರದ ಜನ ನಿಮಗೆ ಮತದಾನ ಮಾಡ್ತೀವಿ, ನೀವು ಸ್ಪರ್ಧೆ ಮಾಡಿರಿ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದರು. ನನಗೂ ಸಹ ಎಲ್ಲೇ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಿರಂತರ ಸುದೀರ್ಘ ಸೇವೆಯನ್ನು ಇಡೀ ಭಾರತ ದೇಶದಲ್ಲಿ ಎಷ್ಟು ಕಾಂಗ್ರೆಸ್ ಮೆಂಬರ್ಶಿಪ್ ಮಾಡಿದ್ದೆ, ಪಕ್ಷಕ್ಕಾಗಿ ಭಾಳಷ್ಟು ದುಡಿದಿದ್ದೆ, ಭಾಳಷ್ಟು ಶ್ರಮಿಸಿದ್ದೆ, ಟಿಕೆಟ್ ಕೊಡ್ತಾರೆಂಬ ಭಾವನೆ ಇತ್ತು. ಅಗಾಧವಾಗಿತ್ತು ಟಿಕೆಟ್ ಯಾವಾಗ ನನಗೆ ತಪ್ಪಿತು. ಎರಡನೇ ಲಿಸ್ಟ್ ಹೊರಗೆ ಬಂದ ತಕ್ಷಣವೇ ನನಗೆ ಭಾಳಷ್ಟು ಖೇದಕರ ಆಗಿದ್ದು ಹೇಳಿಕೆ ಸಾಕು. ಅಜಾತ ಶತ್ರು ಗೌಡ್ರೆ, ನೀವು ಸರ್ವ ಜಾತಿ ಜನಾಂಗದವ್ರ ಜೊತೆ ಕಳೆದ 30 ವರ್ಷಗಳಿಂದ ಅನೇಕ ಜಯಂತಿಗಳ ಸರ್ದಾರ್ ಅಂತ ಪ್ರಶಸ್ತಿ ತೊಗೊಂಡಿರಿ, ಅನೇಕ ಜಯಂತಿಗಳನ್ನ ಆಚರಣೆ ಮಾಡಿದಿರಿ, ಪ್ರತಿಯೊಂದು ಸಮುದಾಯದ ಸುಖ ದುಃಖ ವಿಚಾರ ಮಾಡಿದಿರಿ, ಪ್ರತಿಯೊಬ್ಬರಿಗೂ ಪ್ರೀತಿ ಸಮನ್ವತೆಯಿಂದ ಒಂದು ಸಂಕೇತ ಸಾರಿದಂಥ ಈ ಸೌದತ್ತಿ ಮತಕ್ಷೇತ್ರಕ್ಕೆ ನಿಮಗೆ ಟಿಕೆಟ್ ಕೊಡಲಿಕ್ಕೆ ಅನ್ಯಾಯ ಮಾಡಿದಂಥ ಬಹಳ ಆಕ್ರೋಶ ಭರಿತವಾಗಿ ಇವತ್ತು ನಿಮ್ಮ ಬೆಂಬಲಿಗರು ಈ ಎಲ್ಲ ಕಡೆ ಒಂದು ದೊಡ್ಡ ಒಂದು ರದ್ದಾಂತ ಮಾಡುವ ತಯಾರಿಲ್ಲಿದ್ದಾರೆ, ಏನು ಹೇಳ್ತೀರಿ? ಇಲ್ಲ, ಖಂಡಿತವಾಗಿಯೂ ಸಹ ಅಭಿವೃದ್ಧಿಗೆ ಇವತ್ತು ತೊಂದರೆ ಆಗಿದೆ. ಆ ದೃಷ್ಟಿಕೋನ ಇಟ್ಕೊಂಡು ಹೇಳ್ತಾನೆ, ಬರುವ ದಿನಮಾನಗಳಲ್ಲಿ ಈ ಏನಾದರೂ ಬಹುಶಃ 24ನೇ ತಾರೀಕಿನವರೆಗೆ ಅವಧಿ ಇದೆ, ನಮಗೆ ಟಿಕೆಟನ್ನು ಮರುಪರಿಶೀಲನೆ ಮಾಡಿ ಬಿ ಫಾರ್ಮ್ನ ಕೊಡದೇ ಹೋದರೆ ಬಂಡಾಯ ಸರ್ವದು ನಿಶ್ಚಿತವಾಗಿಯೂ ಸಾರ್ತೇವೆ ಅಂತ ಹೇಳಿಕ್ಕೆ ಸಾಪ. ಈಗ ಗೌಡ್ರೆ, 2013ರಲ್ಲಿ ಈಗ ಟಿಕೆಟ್ ಪಡೆದಂಥ ವ್ಯಕ್ತಿ ತನ್ನ ಮಕ್ಕಳನ್ನ ತಗೊಂಡು ಬಂದು ನಿಮ್ಮ ಮನೆಯಾಗ ಬಂದು ಹಾನಿ ಮಾಡಿದ್ದ 2018, ಆ ಮಕ್ಕಳನ್ನು ತಂದು ಹೆತ್ತ ಮಕ್ಕಳನ್ನು ತಂದು ಇಲ್ಲಿ ಹಾನಿ ಮಾಡಿಸಿದ, ಗೌಡ್ರ ನನಗೊಂದು ಸಹಾಯ ಮಾಡಿರಿ, ಈ ಸರಿ ಸಪೋರ್ಟ್ ಮಾಡಿರಿ, ಮುಂದಿನ ಸಲ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ ನಿಜ ಅಲ್ರಿ? ಹೌದು, ಸತ್ಯವಾಗಿಯೂ ಅವನು ಬಂದು ಅವರ ಹಿಂಬಾಲಕರು ಎಲ್ಲರೂ ಬಂದಿದ್ದರು, ನಮ್ಮ ಕಾರ್ಯಕರ್ತರು ಇದ್ದರು. ಇಲ್ಲ, ಇದೊಂದು ಸಲ ನನಗೆ ಅವಕಾಶ ಕೊಡಿರಿ, ನನ್ನ MLA ಮಾಡಿರಿ, ಮುಂದಿನ ಸಲ ನನ್ನ ಮಕ್ಕಳ ಹಾನಿಗೂ ನಿಮ್ಗೆ ಬಿಟ್ಟು ಕೊಡ್ತಂತೇಳಿ ಬಹುಶಃ ಇವತ್ತು ಕೊಟ್ಟಿರ್ತಕ್ಕಂಥ ವಚನಕ್ಕೆ ದ್ರೋಹ ಮಾಡಿರ್ತಕ್ಕಂಥ ವ್ಯಕ್ತಿ ಅವನಾಗಿದ್ದ ಅಂತ ಹೇಳಿಕ್ಕೆ ಚಾಪ. ಈಗ ಗೌಡ್ರ, ನಿಮಗೆ ಟಿಕೆಟ್ ತಪ್ಪಿಸುತ್ತ ಒಂದು ಷಡ್ಯಂತ್ರ, ಯಾಕಂದ್ರೆ ಬೆಳಗಾವಿ ಜಿಲ್ಲೆದಾಗ ಒಂದು ದೊಡ್ಡ ಸಮುದಾಯದ ಒಂದು ನೀವು ಅಧ್ಯಕ್ಷರು ಓದಿರಿ, ಪಂಚಮಶಾಲಿ ಜಿಲ್ಲಾ ಅಧ್ಯಕ್ಷರು ಓದಿರಿ, ಎಲ್ಲಿ ಪಂಚನಗೌಡ ದ್ಯಾಮನಗೌಡರು ಒಂದು ಸಾರಿ MLA ಆದರೆ ಇಲ್ಲಿ ರಾಜ್ಯ ಆದಂಥ ಒಂದು ಸಾಮ್ರಾಜ್ಯ ಕಟ್ಟಬಹುದು, ಈ ಕ್ಷೇತ್ರ ಕಾಯಂಆಗಿ ಗೌಡ್ರ ಉಡ್ಯಾಗನ ಉಳಿಬಹುದು ಅನ್ನೋ ಭಾವನೆಯನ್ನು ಕೆಲವರಿಗೆ ಇರ್ಬೇಕಿರಲ್ಲ, ರಾಜನಾಯಕರಿಗೆ ಇರ್ಬೋದು. ನಿಶ್ಚಿತವಾಗಿಯೂ ಇದೇ ಅನ್ನಿಸ್ತತಿ, ಯಾಕಂದರೆ ಎಲ್ಲ ಸರ್ವೆಗಳಲ್ಲೂ AICC ಸರ್ವೆ ಇರ್ಬೋದು, KPC ಸರ್ವೆ ಇರ್ಬೋದು, ಮಾಧ್ಯಮ ಸರ್ವೆ ಇರ್ಬೋದು, ಪ್ರಿಂಟ್ ಮೀಡಿಯಾ ಸರ್ವೆ, ಎಲ್ಲ ಸರ್ವೆದಲ್ಲೂ ಫಸ್ಟ್ ಇದ್ದಾಗ ಸಹ ಟಿಕೆಟ್ ತಪ್ಪಿಸ್ತಾರಂದರೆ ಖಂಡಿತವಾಗಿಯೂ ಆ ಒಂದು ಭಾವನೆ ಅವರಲ್ಲಿರ್ಬೋದು. ಈಗ ಬೆಳಿಗ್ಗೆ ನೀವು ಮುಖಂಡರ ಸಭೆ ಕರೆದಿದ್ದೀರಿ, ಒಂದು ವ್ಯಾಟ್ಸಪ್ ಮುಖಾಂತರ 1,000 ಜನ ಸೇರಿದರು, ಆ 1,000 ಜನ ಅವ್ರು 10,000 ಜನ ಕರೆಸುವಂಥ ಒಂದು ಶಕ್ತಿ ಉಳ್ಳವರು. ಈಗ ಮುಂದಿನ ನಿಲುವು, ನೀವು 10ನೇ ತಾರೀಕು 11ನೇ ತಾರೀಕು ಒಂದು ದೊಡ್ಡ ಪ್ರಮಾಣದ ಒಂದು ಸಮಾವೇಶ ಮಾಡ್ತೀನಿ, ನನ್ನ ನಿಲುವನ್ನು ಪ್ರಕಟ ಮಾಡ್ತೀನಿ ಅಂತೀರಿ, ಯಾವ ನಿಲುವು ತೋರ್ಬೋದು ನೀವು ಗೌಡ್ರೆ? ನಮಗೇನಾದರೂ ಅವಕಾಶ ಕೊಡದೆ ಹೋದರೆ ನಮ್ಮ ಎಲ್ಲ ಕಾರ್ಯಕರ್ತರ ಭಾವನೆಯನ್ನು ತಿಳ್ಕೊಂಡು ಅವ್ರ ವಿಚಾರಧಾರೆಯನ್ನು ತಿಳ್ಕೊಂಡು ಖಂಡಿತವಾಗಿಯೂ ನಾವು 11ನೇ ತಾರೀಕು ಒಂದು ನಿರ್ಧಾರವನ್ನು ಪ್ರಕಟಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಈ ಲೈವ್ ಕಾರ್ಯಕ್ರಮದಿಂದ ಪ್ರಾರಂಭ ಆದ ತಕ್ಷಣ ಕೆಲವು ಫೋನ್ಗಳು ಬರಾಕತ್ತು ಅಂತ ಹೇಳಿದ್ವಿ ನಿಮಗೆ. ಈಗ ಬೈ ಚಾನ್ಸ್ ಏನಾದರೂ ಆ ನಾಯಕರು ಮನೆಗೆ ಬಂದು ನಾವು ನಿಮಗೆ ಬಿ ಫಾರ್ಮನ್ನೇ ಕೊಟ್ಟು ಬಿಡ್ತೀವಿ ಮತ್ತು ನೀವು ದುಮುಕ್ರಿ ಅಕಾಡಕ್ಕಂದ್ರೆ ಅವಾಗ ಯಾವ ಧೋರಣೆ ತಗೋತೀರಿ? ಇಲ್ಲ, ಖಂಡಿತ ನಾವು ಪಕ್ಷಕ್ಕಾಗಿ ದುಡಿದಿದ್ದೇವೆ, ಅವಕಾಶ ಕೊಡಬೇಕಂತ ಇವತ್ತಿಗೂ ಸಹ ಇನ್ನು ಕ್ಷಣದ ಕೊನೆ ಕ್ಷಣದವರೆಗೂ ಒತ್ತಾಯ ಇದೆ ನಮ್ಮದು. ಕರ್ನಾಟಕ ಹೈಕಮಾಂಡ್ ಒಪ್ಪಿತ್ತು ನಿಮ್ಗೆ, ದೆಹಲಿಯಲ್ಲಿಯೂ ಸಹಿತ ನಿಮಗೆಲ್ಲ ಓಕೆ ಇತ್ತು. ಈಗ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿಯೇ ಯಾರೋ ಒಬ್ಬರು ಕುತಂತ್ರತನ ಮಾಡಿ ಏನೋ ಪಂಚನಗೌಡ ದ್ಯಾಮನಗೌಡರು ಬೆಳಿಬಾರ್ದು, ಇಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಮುಂದೆ ಆಗಬಹುದು, ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದೇರಿ, ಒಂದೇ ಸಾರಿ DCC ಬ್ಯಾಂಕ್ ಹೊಕ್ಕಿದ ತಕ್ಷಣ ಅದನ್ನು ವಾಪಸ್ 20 ವರ್ಷ ತನಕ ನಿಮ್ಮ ಕಬ್ಜಾದಾಗ ಇಟ್ಕೊಂಡ್ರಿ, ಹಂಗೆ ಜನಮನ್ನ ಗೆದ್ದಿದ್ದೀರಿ. ಹಂಗೆ ಬೆಳಗಾವಿ ಜಿಲ್ಲಾದಾಗ ಪಂಚನಗೌಡ ದ್ಯಾಮನಗೌಡರು ಒಂದು ದೊಡ್ಡ ನಾಯಕ ಆಗ್ಬೋದು, ರಾಜ್ಯಕ್ಕೆ ಒಂದು ಮಾದರಿ ಒಂದು ಇದು ಸೌದತ್ತಿ ಕ್ಷೇತ್ರ ಮಾಡಬಹುದು ಅನ್ನೋ ಒಂದು ಹೆದರಿಕೆನೂ ಇರ್ಬೋದಲ್ರಿ ಅವ್ರಿಗೆ? ಖಂಡಿತವಾಗಿ ಇರ್ಬೋದು, ಯಾಕಂದರೆ ನಿರಂತರವಾದ ನಮ್ಮ ಹೋರಾಟ ಇದೆ,
ಅವರು ಹೆಣ್ಣೆ ದೆಹಲಿವರೆಗೆ ನಾವು ಮಾದಾಯಿನಿ ಹೋರಾಟವನ್ನು ತೆಗೆದುಕೊಂಡು ಹೋಗಿದ್ದೇವೆ. ಆ ಎಲ್ಲ ದೃಷ್ಟಿಕೋನ ಇಟ್ಟುಕೊಂಡು ಈ ಮನುಷ್ಯನ ಇಲ್ಲಿಗೆ ಮುಗಿಸಿಬಿಡಬೇಕು, ಇವನು ಬೆಳೆಸಲಿಕ್ಕೆ ಅವಕಾಶ ಕೊಡಬಾರ್ದು ಭಾವನೆ ಅವರಲ್ಲಿ ವಿಚಾರಗಳು ಇರ್ಬೋದು. ಅದಕ್ಕೆ ಬಹುಶಃ ನಮ್ಮ ಈ ಷಡ್ಯಂತ್ರ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈಗ ಬೆಳಿಗ್ಗೆ ನೋಡಿದೀವಿ ಗೌಡ್ರೆ, ನಾವು ಸಾವಿರಾರು ಜನ ಬಂದಿದ್ದರು ನಿಮ್ಮ ಹತ್ರ, ಎಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳಿದರು. ಒಕ್ಕೋರ್ಲಿಂದ ನೀವು ಏನು ನಿರ್ಣಯ ತಗೋತೀರಿ ಅದಕ್ಕೆ ನಾವು ಬದ್ದರಿದ್ದೀವಿ. 60-70,000 ಮತಗಳ ಕ್ರೋಢೀಕರಣ ನಿಮ್ಮಲ್ಲಿ ಐತಿ ಆ ಶಕ್ತಿ, ಅದನ್ನು ಅವರು ವಚನ ಕೊಟ್ಟು ಹೋದರು ಜನ. ಅದರಲ್ಲಿ ನಾವು ವಿಚಾರ ಮಾಡಿ ನೋಡಿದ್ದೀವಿ, ಎಲ್ಲ ಜಾತಿ ಧರ್ಮದವರು ಇದ್ದರು, ಮುಸಲ್ಮಾನರು ಇದ್ದರು, SC ST ಜನ ಇದ್ದರು, ನಿಮ್ಮ ಪಂಚಮಶಾಲಿ ಲಿಂಗಾಯತರು ಇದ್ದರು, ಅನೇಕ ಧರ್ಮದವರು ಇದ್ದರು. ಅವರು ಎಲ್ಲರೂ ನಿಮ್ಮಲ್ಲಿ ಇಷ್ಟೊಂದು ಪ್ರೀತಿ ಇರೋದು ಕಾರಣ ಏನ್ರಿ? ಇಲ್ಲಿ ನಾವು ಜಾತ್ಯತೀತವಾಗಿ ಎಲ್ಲರನ್ನೂ ಸಹ ಒಟ್ಟಿಗೆ ಒಂದೇ ಕೊಟ್ಟರು. ಬಸವಣ್ಣನ ವಿಚಾರಧಾರೆ ಮೇಲೆ ಸಮಾಜದ ಕಟ್ಟಕಡೆ ಮನುಷ್ಯರೇ ಮನುಷ್ಯನ ಒಟ್ಟೊಟ್ಟಿಗೆ ಒಯ್ಯುವಂಥ ಕೆಲಸವನ್ನು ಸುಮಾರು ನಮ್ಮ ಮನೆತನದಲ್ಲಿ ದಿವಂಗತ ಶಿವನಗೌಡ ದ್ಯಾಮನಗಳು ಇರ್ಬೋದು, ನಮ್ಮ ಗೌಡಪ್ಪ ಅಜ್ಜ ಇರ್ಬೋದು, ನಾವಿರ್ಬೋದು, ಜಾತ್ಯತೀತ ಭಾವನೆಯಿಂದ ಸಮಾಜದಲ್ಲಿ ಬದುಕುವಂಥ ಕುಟುಂಬ ಇದ್ದರೆ ಅದು ನಮ್ಮ ದ್ಯಾಮನಗೌಡ ಕುಟುಂಬ ಅಂತ ಹೇಳಿ ಕಚ್ಚಪ್ಪ. ಈಗ ಮುಂದೆ ಗುಡುಗೆ ಅಪಸಾರನಾರು ನೀವು? ಹೌದು, ಖಂಡಿತವಾಗಿ ಅಪಸ್ತೇವೆ. ಇನ್ನು ಗುಡುಗಿದು ಎಲ್ಲಿ ಹೋಗಿ ಮುಟ್ಟೋದು ರೀ? ಅದು ನೋಡ್ರಲ್ಲ, ಮುಂದೆ ಬರುವಂಥ ದಿನಮಾನಗಳಲ್ಲಿ ಕಾಲವೇ ನಿರ್ಧರಿಸ್ತತಿ, ಕಾಲವೇ ಉತ್ತರ ಕೊಡುತ್ತೆ. ಈ ಗುಡುಗಿಗೆ ಮತ್ತು ನಾಯಕರ ಶರಣಾಗಿ ಬಂದರೆ ಏನು ಮಾಡೋರು? ಬರಲೇಬೇಕು ಬಂದು, ಯಾಕಂದರೆ ನಾವು ಅದಕ್ಕೆ ನಾವು ಸಾಕಷ್ಟು ಸೇವೆ ಮಾಡಿದ್ದೀವಿ. ಬರಲೇಬೇಕು, ಕೊಡಲೇಬೇಕಂತ ಆಗ್ರಹ ಇತ್ತು. ಕೊನೆಯ ಕ್ಷಣದೊಳಗೆ ನಾವು ಕೇಳ್ತೀವಿ, ಕೊಡದೇ ಹೋದರೆ ನಾವು ನಿರ್ಧಾರವನ್ನು ತೆಗೆದುಕೊತೀವಿ. ಕೊನೆಯದಾಗಿ ಒಂದು ಸೌಂದತ್ತಿ ಮತಕ್ಷೇತ್ರದ ಜನತೆಗೆ ಒಂದು ಸಂದೇಶ ಹೇಳಿಬಿಡ್ರಿ ಗೌಡ್ರೆ. ಎಲ್ಲರೂ ಯಾರೂ ತಾಳ್ಮೆ ಕಳ್ಕೋಬಾರ್ದು, ಏನು ಅನ್ಯಾಯ ಆಗಿದೆ ಅದನ್ನು ನಿಮ್ಮ ಜೊತೆಗೆ ನಾವು ಇರ್ತೇವೆ. ಬರುವಂಥ ದಿನಮಾನಗಳಲ್ಲಿ 11 ಅಥವಾ 12 ತಾರೀಕಿಗೆ ಸ್ಪಷ್ಟವಾದಂಥ ಒಂದು ನಿರ್ಣಯವನ್ನು ಮಾಡ್ತೇವೆ, ಅಲ್ಲಿವರೆಗೂ ಶಾಂತ ರೀತಿಯಿಂದ ಇರಬೇಕಂತ ಕೇಳ್ಕೊತೇವೆ. ಒಬ್ಬರು ಕಾಲಜ್ಞಾನದ ಭವಿಷ್ಯ ಹೇಳ್ಯಾರ ಗೌಡ್ರೆ, 2023 ಪಂಚನಗೌಡ ದ್ಯಾಮನಗೌಡರು ಯಾವುದೇ ಪರಿಸ್ಥಿತಿಯಾಗಿ ವಿಧಾನಸಭಾ ಪ್ರವೇಶ ಮಾಡ್ತಾರೆ ಅಂತೇಳಿ ಖಚಿತವಾಗಿ ಹೇಳ್ಯಾರ, ಇದ್ರ ಬಗ್ಗೆ ಏನಂತೀರಿ? ನೋಡೋಣ, ಬರುವಂಥ ದಿನಮಾನಗಳಲ್ಲಿ ಕಾಲವೇ ನಿರ್ಧರಿಸ್ತದೆ. ಜನರ ಪ್ರೀತಿ ವಿಶ್ವಾಸ ಖಂಡಿತವಾಗಿ ನಮ್ಮ ಜೊತೆಗಿದೆ. ಈಗ ಮುಂದಿನ ನಿಲುವು ಬರುವ 11 ಪ್ರಕಟಪಡಿಸ್ತೀವಿ. ಆ ಸಮಾವೇಶದಲ್ಲಿ ನಮ್ಮ ನಿರ್ಧಾರವನ್ನು ಪ್ರಕಟಣೆಗೊಳಿಸ್ತೀವಿ. ಮುಂದಿನ ಶಾಸಕ ಆಗೋದು ಗ್ಯಾರಂಟಿ ಗೌಡ್ರೆ? ಇಲ್ಲ, ಖಂಡಿತವಾಗಿ ಹೋರಾಟ ಮಾಡ್ತೀವಿ. ಮುಂದೆ ಶಾಸಕ ಆಗೋದು ಗ್ಯಾರಂಟಿ ಅಲ್ಲ? ಹೌದು, ಖಂಡಿತವಾಗಿ ಮುಖ್ಯಮಂತ್ರಿನೂ ಆಗ್ಬೋದು. ಖಂಡಿತ ನೋಡಿ ಗೌಡ್ರ ಮುಖ ನಗೋದು. ನಾವಂತೂ ಇಡೀ ಸೌಂದತ್ತಿ ಕ್ಷೇತ್ರದ ಪಿನ್ ಟು ಪಿನ್ ಮಾಹಿತಿ ಹೇಳೇನ್ರಿಪ್ಪ. ಈಗ ಸೌಂದತ್ತಿ ಪುಣ್ಯವಂತ ಮತದಾರರ ನಿರ್ಧಾರ ತಗೊಳ್ಳೋದು ನಿಮ್ಮ ಕೈಯಾಗೈತೆ ನೋಡ್ರಿ. ಇಂಥ ಗೌಡ್ರನ್ನ ಕಳ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿಯೂ ಇಲ್ಲ, ಆದರೆ ನೀವು ಯಾವ ತೀರ್ಮಾನ ತಗೋತೀರಿ? 11 ಡೆಡ್ಲೈನ್, ರಾಜ್ಯ ನಾಯಕರು ಗಡಬಡಿಸ್ತಾರ, ಗುಡುಗೆ ಅಬ್ಸಾರ ಗೌಡ್ರ ಅಲ್ಲೋಲು ಕಲ್ಲೋಲಾಗ್ತೈತಿ, ಠೇವಣಿ ನಷ್ಟ ಆಕೈತ್ರಿ ಕಾಂಗ್ರೆಸ್ದು ಟಿಕೆಟ್ ಕೊಡಲಿಲ್ಲ ಅಂದ್ರೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಇವತ್ತು ನಾವು ಸ್ವತಃ ಸಮೀಕ್ಷೆ ಮಾಡಿ ಜನ ಅಭಿಪ್ರಾಯ ಕೇಳಿದಾಗ ಇಲ್ಲಿ ನೋಡ್ರಿ ಕಾಂಗ್ರೆಸ್ಗೆ ಏನು ಟಿಕೆಟ್ ಕೊಟ್ಟಾರ, ಅದು ಠೇವಣಿ ನಷ್ಟ ಅಂತೇಳಿ ನಮಗೆ ವಚನ ಕೊಟ್ಟು ಹೋಗ್ಯಾರ ಜನ. ಹಂಗಾದ್ರೆ ಮತ್ತೆ ಕಡಕ ಸುದ್ದಿ ಹಂಗೆ ಬರ್ತಾನೆ, ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ. ನಮಸ್ಕಾರ ರೀಪ್ಪ. ಸೌರಭ್ ಚೋಪ್ರಾ, ಆನಂದ್ ಚೋಪ್ರಾ ಅವ್ರ ಚಿರಂಜೀವಿ. ಆನಂದ್ ಚೋಪ್ರಾ ಅವರು ಮಾಡಿದಂಥ ಮಾರ್ಗದರ್ಶನ, ಆನಂದ್ ಚೋಪ್ರಾ ಅವರು ಮಾಡಿದಂಥ ಸಾಮಾಜಿಕ ಚಟುವಟಿಕೆ ಇನ್ನೂ ಜೀವನ ಸಾಕ್ಷಿ ಇದಾವೆ ರೀ. ಸಾವಿರಾರು ಜನ ಇವತ್ತು ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಈ ಅಭಿಮಾನಿಗಳನ್ನ ಸಮಾಧಾನ ಮಾಡೋಕ್ಕೋಸ್ಕರ ನಿಮ್ಮ ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲಬೇಕಂತಾರೆ, ಏನು ನಿರ್ಧಾರ ತಗೋತೀರಾ, ಏನು ಸಂದೇಶ ಆಡ್ತೀರಾ ಸೌಂದತ್ತಿ ಮತಕ್ಷೇತ್ರದ ಜನತೆಗೆ? ನೋಡ್ರಿ, ನಾವು ಟಿಕೆಟಿಗೆ ಕಾಂಗ್ರೆಸ್ ಟಿಕೆಟಿಗೆ ಅರ್ಜಿ ಹಾಕುವಾಗ ನಾನು ಒಂದು ವಿಚಾರಲೇ ನಾನು ಮಾಡ್ಕೊಂಡು ಬಂದಿದ್ದೆ, ಏನಂದ್ರೆ ಎಲೆಕ್ಷನ್ ಟಿಕೆಟ್ ಸಿಕ್ಕರೆ ನಿಂತಿರ್ತೀನಿ. ಸರ್, ನಾನು ಟಿಕೆಟ್ ಬಗ್ಗೆ ಕೇಳ್ತೇನೆ ನಿಮಗೆ. ಸೌಂದತ್ತಿ ಮತಕ್ಷೇತ್ರದ ಜನತೆ ಎಷ್ಟೊಂದು ಉತ್ಸಾಹದಿಂದ, ಕುತೂಹಲದಿಂದ, ಪ್ರೀತಿಯಿಂದ ಸಾವಿರಾರು ಜನ ಬಂದಿದ್ದಾರೆ ಇವತ್ತು. ಆ ಜನರಿಗೆ ಏನು ಸಂದೇಶ ಆಡ್ತೀರಾ ಇವತ್ತು ಚುನಾವಣೆಗೆ ನಿಲ್ಲಂತಾರೆ ನಿಮಗೆ? ನೋಡ್ರಿ, ನಾನು ಟಿಕೆಟ್ ಸಿಕ್ಕರೆ ನಾನು ನಿಂದಿರೋದಿಲ್ಲ ಅಂತ ಹೇಳಿದ್ದೆ, ಆದರೆ ಇವತ್ತು ಅಪಾರ ಸಂಖ್ಯೆಯಲ್ಲಿ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಅಭಿಮಾನಿ ಬಂದು ಎಲ್ಲ ಜನರು ಬಂದು ಒತ್ತಾಯ ಮಾಡಿದ್ಕೊಳ್ಳಿ, ಜನರ ಒತ್ತಾಯ ಮೇಲೆ ನಾನು ಏನು ಮಾಡೋಕ್ಕೆ ಬರೋದಿಲ್ಲ, ನಾನು ಮಾತ್ರ ಈ ಚುನಾವಣೆ ನಾನು ಸ್ಪರ್ಧೆ ಮಾಡ್ತೀನಿ. ಇದು ಅಂತಿಮ ಅಂತಿಮ ಸೌರಭ್, ಮತ್ತೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಜನ ಇಲ್ಲಿ ನಿಮಗೆ ಚುನಾವಣೆಯಲ್ಲಿ ನಿಲ್ಲೋಕ್ಕಿಂತ ಮುಂಚಿತನೇ ನಿಮಗೆ ಶಾಸಕರಂತ ಘೋಷಣೆ ಮಾಡಿದರು, ಅದು ನಿಮಗೆ ಗೊತ್ತು. ಅಷ್ಟೊಂದು ಅಭಿಮಾನಿಗಳು ಇದ್ದಾರೆ. ಇದಕ್ಕೆ ಕಾರಣ ನಿಮ್ಮ ತಂದೆಯವರು. ಆದರೆ ಕೈ ತಪ್ಪಿತ್ತೆ ಯಾಕೆ ನಿಮಗೆ? ಯಾವ ನಾಯಕ ನಿಮಗೆ ಷಡ್ಯಂತರದಲ್ಲಿ ಸಿಲುಕಿಸಿದ್ರು, ನಿಮಗೆ ಅತಿ ಆಸೆ ಕೊಟ್ಟರು, ಇವತ್ತು ಟಿಕೆಟ್ ಕೊಡ್ತೀವಿ, ನಾಳೆ ಕೊಡ್ತೀವಿ, ಇದು ಕೊಡ್ತೀವಿ, ಅದು ಕೊಡ್ತೀವಿ, ಪ್ರತಿಯೊಂದು ರೀತಿಯಿಂದ ಸರ್ವೇದಲ್ಲಿ ನೀವು ಮುಂಚೂಣಿಯಲ್ಲಿದ್ದಿರಿ. ಓಕೆ, ಜನಾಭಿಪ್ರಾಯ ಸಂಗ್ರಹ ಮಾಡಿದಾಗೂ ನೀವು ಮುಂಚೂಣಿಯಲ್ಲಿದ್ದಿರಿ, ಸಮುದಾಯಗಳ ಜೊತೆ ಸಂಪರ್ಕ ಮಾಡಿದಾಗೂ ಎಲ್ಲ ಸಮುದಾಯದವ್ರ ಜೊತೆನೂ ನೀವು ಪ್ರೀತಿ ವಿಶ್ವಾಸದಿಂದ ಇದ್ರಿ.
ಅದು ಸಹಿತ ನಿಮಗೆ ಪ್ಲಸ್ ಬಂತು. ಎ ಪ್ಲಸ್ ಪ್ಲಸ್ ಬಂದಾಗೂ ಸಹಿತ ಟಿಕೆಟ್ ಮೈನಸ್ ಆಗಲಿಕ್ಕೆ ಕಾರಣೀಭೂತ ಯಾರಾಗ್ತಾರೆ? ರಾಜನಾಯಕರ ಜಿಲ್ಲಾ ನಾಯಕರ? ನೋಡ್ರಿ, ನನಗೆ ಟಿಕೆಟ್ ಯಾವ ಕಾರಣದಿಂದ ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರು ಏನು ಕಂಡೀಷನ್ಸ್ ಕೊಟ್ಟಿದ್ರು ಅರ್ಜಿ ಹಾಕೋಕ್ಕಿಂತ ಮುಂಚೆ, ಆ ಕಂಡೀಷನ್ಸ್ ಹಿಂಗೆ ಹೇಳಿದಂಗೆ ಎಲ್ಲದರಲ್ಲಿ ನಾವು ಇದ್ದೀವಿ. ಆದರೆ ಅದ್ರ ಮೇಲೆ ಅವರು ಟಿಕೆಟ್ ತಪ್ಪಿಸ್ತಾರೆ ಅಂದರೆ ಅದು ಅವ್ರು ಯಾವ ಬೇಸ್ ಮೇಲೆ ಡಿಸಿಷನ್ ತೊಗೊಂಡು ನನಗೆ ಇವತ್ತಿಗೂ ಗೊತ್ತಿಲ್ಲ. ನಾನು ಅದನ್ನು ನಾನು ಮಾಹಿತಿ ತೊಗೊಂಡೆ ನಿಮ್ಗೆ ಹೇಳ್ಬೇಕು. ಯಾಕಂದ್ರೆ ನಾನು ನಿಜವಾಗ್ಲೂ ಅವರು ಏನು ಷಡ್ಯಂತ್ರ ಮಾಡಿದ್ದಾರೆ, ಯಾರು ಏನು ಮಾಡಿದ್ದಾರೆ, ಇದಕ್ಕೆ ಯಾರು ಮೂಲಭೂತ ಕಾರಣ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಸುರ್ಜೇವಾಲ ಅವರು ಕೂಡ ನನಗೆ ಇದು ಖಂಡಿತ ಟಿಕೆಟ್ ಕೊಡ್ತೀವಿ ಅಂತ. ಸೊ ಅವ್ರ ಮಾತಿನ ಪ್ರಕಾರ ಅವ್ರು ನಡೆದಿಲ್ಲ. ಸೊ ಯಾರು ಮಿಸ್, ಇದರಲ್ಲಿ ಯಾರು ಮಿಸ್ ಮಾಡಿದರೆ ಆ ಸಿ ಡಬ್ಲ್ಯೂ ಸಿ ಮೀಟಿಂಗಲ್ಲಿ ಏನಾಗಿದೆ ಗೊತ್ತಿಲ್ಲ. ನಾ ಅದಕ್ಕೆ ಯಾರಿಗೂ ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಬರಲ್ಲ. ಈಗ ನೋಡಿ, ಜನ ಬಯಸ್ತಾ ಇದ್ದಾರೆ ನೀವು ಶಾಸಕರಾಗಬೇಕನ್ನು. ತಂದೆಯವರನ್ನು ಶಾಸಕ ಮಾಡಲಿಕ್ಕೆ ತುದಿ ತಂದರು. ಇಲ್ಲಿ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಚೋಪ್ರಾ ಕುಟುಂಬ ಇಂಪಾರ್ಟೆಂಟ್ ಅಂತಾರೆ ಕೆಲವರು. ಜನರು ನಾವು ವಿಚಾರ ಮಾಡಿದ್ದೀವಿ ಚೋಪ್ರಾ ಕುಟುಂಬ ಯಾಕೆ? ಚೋಪ್ರಾ ಕುಟುಂಬ ನಮ್ಮ ಕಷ್ಟಗಳಲ್ಲಿ ಸುಖ ದುಃಖಗಳಲ್ಲಿ ಸಹಾಯಧನ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದು ನಮಗೆ ಇವತ್ತು ಆಧಾರ ಸ್ತಂಭ. ನಾವಿವತ್ತು ಇದೇ ಸೌರಭ್ ಚೋಪ್ರಾನನ್ನು ನಾವು ಕೈಯಾರೆ ದುಡ್ಡು ಖರ್ಚು ಮಾಡಿ ಹರಿಸ್ತಿರ್ತೀವಿ ಅಂತಾರೆ. ಅದು ಎಷ್ಟೊಂದು ಅಭಿಮಾನಿಗಳು ನಿಮ್ಮ ಮೇಲೆ ಪ್ರೀತಿರಿ. ಅದೇ ನನಗೆ, ನಾನು ನಿಜವಾಗ್ಲೂ ಹೇಳ್ತೀನಿ ನಿಮಗೆ, ನಮ್ಮ ತಂದೆಯವರು ಏನೇನು ಸಾಧನೆ ಮಾಡಿದ್ದಾರೆ ನನಗೂ ಗೊತ್ತಿರೋದಕ್ಕಿಲ್ಲ. ನಾನು ಕ್ಷೇತ್ರದಲ್ಲಿ ಒಂದು 2 ವರ್ಷದಿಂದ ನಾನು ಅಡ್ಡಾಡಿದ್ರು ಇವತ್ತಿಗೂ ನನಗೆ ಗೊತ್ತಾಗಿದ್ದಾರೆ ಅವ್ರು ಎಷ್ಟು ತಾಲೂಕಲ್ಲಿ ಎಷ್ಟು ಕೆಲಸ ಮಾಡಿ. ಯಾಕಂದರೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಜನರ ಆಶೀರ್ವಾದ, ಆ ಒಂದು ಕಾಳಜಿ ನಮ್ಮ ಮೇಲೆ, ಅದನ್ನು ಯಾವಾಗೂ ನಾವು ಮರೆಯೋಕ್ಕಂತೂ ನಾವು ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ತಂದೆಯವರು ಈ ಥರ ಏನು ಮಾಡಿದ್ರು ಗೊತ್ತಿಲ್ಲ, ಆದರೆ ಜನರು ಮಾತ್ರ ನಮ್ಮ ಖಂಡಿತ ಆಶೀರ್ವಾದ ಹೋದ ಸತಿ ಮಾಡಿದ್ದಾರೆ, ಈ ಸತಿನೂ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈಗ ಪ್ರಬಲ ಪೈಪೋಟಿಯಲ್ಲಿ ನೀವು ಇಬ್ಬರಿದ್ದಿರಿ, ಪ್ರಬಲ ಪೈಪೋಟಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ನಿಮ್ಮ ತಂದೆಯವರು ಮಾಡಿದ್ದು 25 ವರ್ಷದ ಸೇವೆ. ಮತ್ತೊಬ್ಬರಿದ್ದರು ಮುನ್ನೋಳಿ ಪಂಚನಗೌಡ ದ್ಯಾಮನಗೌಡರು, ಅವರು 25-30 ವರ್ಷದಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿದವರು. ಅವರು ಅನೇಕ ರೀತಿಯ ಹೋರಾಟದ ಮುಖಾಂತರ ಬಂದವರು, ಜನರಿಗೆ ಸಹಾಯ ಮಾಡಿದವರು. ನಿಮ್ಮ ತಂದೆಯವರು ಅವರು ಸೇಮ್ ಕ್ಯಾಟಗರಿಯಲ್ಲಿ ಬಂದವರು. ಇಷ್ಟೊಂದು ಇವರು ಒಳ್ಳೆ ಕೆಲಸ ಮಾಡಿದರು, ಇವರಿಬ್ಬರಿಗೂ ಮೈನಸ್ ಯಾಕಾಗುತ್ತೆ? ರಾಷ್ಟ್ರೀಯ ಪಕ್ಷದೊಂದು ರೂಲ್ಸ್ ಇದೆ, 5,000 ಒಳಗಿನಂತರು ಯಾರಾದರೂ ಸೋತರೆ ಮಾತ್ರ ಅವರಿಗೆ ಮರು ಟಿಕೆಟ್ ಕೊಡಬೇಕು. 30,000 ಅಂತರದಿಂದ ಸೋತ ವ್ಯಕ್ತಿಗೆ ಮತ್ತೆ ಟಿಕೆಟ್ ಮನೆ ಹಾಕ್ತಾರೆ ಅಂದರೆ ಇತರ ಹಿಂದಿನ ರಹಸ್ಯ ಏನು? ಏನಂತ ಅದು ಉಪಕಾರ ಮಾಡಿರ್ಬೋದು ಈ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ನಾಯಕರಿಗೆ ಹೇಳ್ರಿ ಸೌರಭ್. ನನಗೆ ನೋಡ್ರಿ ಮಾಹಿತಿ ಇಲ್ಲ, ಬಟ್ ಇದು ಇದನ್ನ ನೀವು ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಮಾಹಿತಿ ಇಲ್ಲ ಅಂತೇಳಿ ನೀವು ಸೌರಭ್ ನೀವು ನುಣಿಸ್ಕೊಳ್ಬೇಡ್ರಿ. ಜನರಿಗೆ ಇದೊಂದು ಬೇಕು ಕನ್ನಡಿ. ನಾಳೆ ಇಲ್ಲ, ಜನ ಬಯಸ್ತಾ ಇದಾರ ಸೌರಭ್ಗೆ ಯಾಕೆ ತಪ್ಪಿತು ಟಿಕೆಟ್? ನೋಡ್ರಿ ಜನರು, ಜನರಿಗೆ ಒಂದು ಪ್ರಶ್ನೆ ಇದೆ ಜನರಿಗೆ. ಏನು ಪ್ರಶ್ನೆ ಇದೆ ರೀ ಜನರಿಗೆ? ಸೌರಭ್ಗೆ ತಪ್ಪಿದ್ದೇನು? ಸೌರಭ್ ಏನು ಅಪರಾಧಿನ? ಸೌರಭ್ ಏನು ಕ್ರಿಮಿನಲ್ನ? ಸೌರಭ್ ಏನು ಜೂಜುಕೋರ್ನ? ಸೌರಭ್ ಏನಾದರೂ ಯಾರಿಗಾದರೂ ಮನೆ ತೊಂದರೆ ಮಾಡಿ ಯಾರಾದರೂ ಕೊಂದಾಕಿದ್ನ? ಏನೂ ಇಲ್ಲಲ್ಲ, ಏನೂ ಇಲ್ಲ. ಸೌರಭ್ ಮಿಸ್ಟರ್ ಕ್ಲೀನ್. ಆದರೆ ಟಿಕೆಟ್ ತಪ್ಪಿದ್ದೆ ಯಾಕೆ ಜನ ಕೇಳ್ತಾರೆ? ಅಲ್ಲ ಜನ ಕೇಳ್ತಾರೆ ನೋಡ್ರಿ, ಜನ ಭಾಳ ಶನೇ ಇದ್ದಾರೆ. ನಾ ಅವರಿಗೆ, ನಾವು ವೈಯಕ್ತಿಕವಾಗಿ ನಾವು ಏನು ಹೇಳೋದು ಬೇಕಾಗಿಲ್ಲ. ಅವ್ರಿಗೆ ಗೊತ್ತಾಗಿದೆ ನನ್ನ ಟಿಕೆಟ್ ಯಾಕೆ ತಪ್ಪಿತು, ಯಾವ ಕಾರಣದಿಂದ ತಪ್ಪಿದೆ, ಮತ್ತು ಯಾರು ತಪ್ಪಿಸಿದೆ ಅದು ಕೂಡ ಜನರಿಗೆ ಗೊತ್ತಿದೆ. ಸೊ ಅದನ್ನು ನಾನು ಹೇಳಿ ಅದರಲ್ಲಿ ನಾನು ಘೋಷಣೆ ಮಾಡಿದಾಗ ಏನು ಅರ್ಥ ಇಲ್ಲ. ಈಗ ಜನ ಆದರೂ ನೀವು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ನೀವು 2 ಸತಿ ಕಾಂಗ್ರೆಸ್ ಪಕ್ಷ ನಮ್ಮ ಮೋಸ ಮಾಡಿದರೆ, ಇದೊಂದು ಸತಿ ನೀವು ಕೈ ಹಿಡಿದಿದ್ರೆ ನೆಕ್ಕಿ ಒಂದು ಸೀಟ್ ಇರ್ತದೆ ನಿಮ್ಮ ಕೈಯಾಗೆ. ನೀವು ಯಾಕೆ ಮಾಡಲಿಲ್ಲ ಇದನ್ನು? ನೀವು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಒಂದು ವಿನಂತಿ ಮಾಡ್ತೀನಿ. ಕಾಂಗ್ರೆಸ್ ಇಲ್ಲಿ ಮೈನಸ್ ಆಗಿದ್ದು ಕೆಲವರಿಂದ, ಮತ್ತು ಪ್ಲಸ್ ಆಗಲಿಕ್ಕೆ ನೀವು ಬಿಕ್ಟವಣಿಗಾಗಿ ಬಂದಿದ್ದಿರಿ ಇಬ್ಬರು. ನಿಮ್ಮನ್ನ ಇಬ್ಬರನ್ನೂ ಸೈಡ್ಲೈನ್ ಮಾಡಿ ಏನೋ ಸಮುದಾಯದ ಮತಗಳನ್ನೇ ಇಲ್ಲ, ಯಾವ ರೀತಿಯಿಂದ ಕೌಂಟ್ ಮಾಡ್ತೀರಿ ಅವರಿಗೆ? ಈ ನಾಯಕರ ಬಗ್ಗೆ ಏನು ಹೇಳ್ತೀರಾ? ನೋಡ್ರಿ, ನಮ್ಮ ನಾವು ಚುನಾವಣೆ ನಿಂತಾಗ ನಮ್ಮ ಒಪೋನೆಂಟ್ ಅವ್ರಿಗೆ ನಾವು ಸ್ಟ್ರಾಂಗ್ ಅನ್ನೋ ತಿಳ್ಕೊಬೇಕು. ನಾವು ಅವ್ರು ವೀಕ್ ಇದ್ದಾರೆ ಅಂತ ನಾವು ಖಂಡಿತ ಗೆಲ್ತೀವಿ ಅಂತ ತಿಳ್ಕೊಂಡ್ರೆ ಕೆಲಸ ಆಗೋಲ್ಲ. ಅವ್ರು ನಮ್ಮ ಅಪೋನೆಂಟ್ಸ್ ಯಾವಾಗಿದ್ರೂ ಸ್ಟ್ರಾಂಗ್ ಇರ್ತಾರೆ, ಆ ಪ್ರಕಾರ ನಾವು ಏನು ಸ್ಟ್ರಾಟಜಿ ಮಾಡಬೇಕು ಆ ಪ್ರಕಾರ ನಾವು ಆ ಸ್ಟ್ರಾಟಜಿನ ರೆಡಿ ಮಾಡಿ ನಾವು ಚುನಾವಣೆ ಇದನ್ನು ಮಾಡಬೇಕು. ಈಗ ಕೆಲವು ಜನ ಹೇಳ್ತಾರೆ, ಈಗ ಪಂಚನಗೌಡ ದ್ಯಾಮನಗೌಡರು ಸೌರಭ್ಗೆ ಆಶೀರ್ವಾದ ಮಾಡಿದರೆ ಇಲ್ಲಿ
ಠೇವಣಿನಷ್ಟು ಹಾಕೈತಿ ರಾಷ್ಟ್ರೀಯ ಪಕ್ಷದ ಅಂತಾರೆ. ಖಂಡಿತ ನೋಡ್ರಿ, ಅವರು ಪಕ್ಷ ಇದಕ್ಕೇನಂತೀರಿ ನೀವು? ಪಕ್ಷದಲ್ಲಿ 20-25 ವರ್ಷದಿಂದ ಅವ್ರು ದುಡ್ಡಿದ್ದಾರೆ. ಅವರು ಸಾಕಷ್ಟು, ಅವ್ರದ್ದು ಒಂದು ಹೋರಾಟ ಇದೆ, ಅವ್ರದ್ದೇ ಆದಂಥ ಒಂದು ಬೆಂಬಲ ಇದೆ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಅವ್ರಿಗೆ ನಾನು ಹೋಗಿ ನಾನು ಭೇಟಿ ಮಾಡ್ತೀನಿ, ಅವ್ರಿಗೆ ನಾನು ವಿನಂತಿನೇ ಮಾಡ್ತೀನಿ ಇದೊಂದು ಸರ್ತಿ. ಯಾಕಂದರೆ ಅವರು ಹೇಳಿದರು ನನಗೆ, ನಾನು ಟಿಕೆಟ್ ನಾನು ತಪ್ಪಿದ್ರೆ ನಾನು ಪಕ್ಷಕ್ಕೆ ನಾನು ದುಡ್ಕೊಂಡು ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದರು. ಅದಕ್ಕೆ ಇದೊಂದು ಸರ್ತಿ ನಮಗೆ ಕೈ ಜೋಡಿಸಿ ಅಂತ ಅವ್ರು ಹೋಗಿ ವಿನಂತಿ ಮಾಡ್ತೀನಿ. ಅವ್ರನ್ನೇನು ನಿರ್ಣಯ ತೊಗೊಳ್ತಾರೆ ಅದು ತಮ್ಮ ಮೀಡಿಯಾಗೆ ನಾನು ತಿಳಿಸ್ತೀನಿ. ಈಗ ಇಬ್ಬರು ಒಂದು ಸರಿನೂ ಮಾತಾಡಿಲ್ಲ ನೀವು? ಇಲ್ಲ, ಇವಾಗಿ ಇಷ್ಟು ಮಟ್ಟ ಅಂತೂ ಟಿಕೆಟ್ ಘೋಷಣೆ ಹಾಕೋಕ್ಕಿಂತ ಮುಂಚೆ ನಾವು ಭೇಟಿ ಆಗಿದ್ದೀವಿ. ಆದರೆ ಟಿಕೆಟ್ ಘೋಷಣೆ ಆದ್ದರಿಂದ ನಾವೇನು ಭೇಟಿ ಆಗಿಲ್ಲ, ಯಾಕಂದರೆ ನಿನ್ನೇ ಘೋಷಣೆ ಆಗಿದೆ. ಸೊ ಆವಾಗಿಂದ ಇವತ್ತಿಗೂ ಎಲ್ಲ ಬೆಂಬಲಿಗರು ನನಗೆ ಫೋರ್ಸ್ ಮಾಡ್ತಾರೆ ನಿಂದನೆ ಅಂತ. ಸೊ ಅಂತಿಮವಾಗಿ ಇವಾಗಲೇ ನಾನು ಡಿಸಿಷನ್ ತೊಗೊಂಡಿದ್ದೀನಿ, ನಿಂದಿರ್ತೀನಿ ಅಂಥೇಳಿ. ಸೊ ನಾನು ನಾಳೆ ನಾನು ಹೋಗಿಬಿಟ್ಟು ಅವ್ರು ಭೇಟಿಯಾಗಿ ಅವ್ರಿಗೆ ನಾನು ಕನ್ವಿನ್ಸ್ ಮಾಡ್ತೀನಿ, ಇದೊಂದು ಸತಿ ಕೈ ಜೋಡಿಸ್ರಿ, 100% ನಾವು ದಾಟ್ತೀವಿ ಅಂತ ಅವ್ರು ನೋಡೋಣ. ಅವರೇನು ಅವ್ರು ತಮ್ಮ ಅಭಿಪ್ರಾಯ ಹೇಗೆ ತಿಳಿಸ್ತಾರೆ ನೋಡೋಣ. ಇವ್ರು ನೀವಿಬ್ಬರು ಹೊಂದಾಣಿಕೆ ಮಾಡಿಕೊಂಡ್ರೆ ನಿಮ್ಮನ್ನು ಮತ್ತೆ ಬಿಕ್ಕಟ್ಟು ಮಾಡಲಿಕ್ಕೆ, ನಿಮ್ಮನ್ನು ಮತ್ತೆ ಇಬ್ಬರನ್ನ ಏನಾದರೂ ಭಿನ್ನಾಭಿಪ್ರಾಯ ತರಲಿಕ್ಕೆ ಮತ್ತು ಒಂದು ಷಡ್ಯಂತ್ರ ಮಾಡ್ತಾರೆ, ಅವಾಗ ನೀವು ಒಟ್ಟಿಗೆ ಇರ್ತೀರಾ? ಅಲ್ಲ, ಅವ್ರು ಮಾಡಲಿ ನೋಡಿರಿ, ಕಾಂಗ್ರೆಸ್ ಪಕ್ಷ ಇರಲಿ ಯಾವುದೋ ಪಕ್ಷ ಇರಲಿ, ರಾಜಕಾರಣದ ಷಡ್ಯಂತ್ರ ಮಾಡ್ತಾರೆ. ಈಗ ನಾವು ಒಮ್ಮೆ ನಾವು ನಮಗೆ ಸ್ವಿಮ್ಮಿಂಗ್ ಮಾಡೋಕೆ ಬರೋದಿಲ್ಲ ಅಂತೇಳಿ ನಾವು ಜಿಗಿದ್ರು ನಾವು ಸ್ವಿಮ್ಮಿಂಗ್ ಮಾಡಬೇಕಲ್ಲ. ಅದು ನಾವು ಒಮ್ಮೆ ನಾವು ವಿ ಹ್ಯಾವ್ ಡಿಸೈಡೆಡ್ ನಾವು ಎಲೆಕ್ಷನ್ ಮಾಡಬೇಕು ಅಂತ. ಅವು ಏನೋ ಷಡ್ಯಂತ್ರ ಮಾಡಿದರು, ಅವ್ರು ಬೇಕಾದ ಮಾಡಲಿ, ನಾವು ಯಾವ ಅಂಜುಗೂ ಹೆದರಿಕೆ ಇಲ್ಲ, ಯಾರಿಗೂ ಅವಶ್ಯಕತೆಯೂ ಇಲ್ಲ. ಪಂಚನಗೌಡರು ಅದೇ ಒಂದು ಧೈರ್ಯ ಇದೆ, ನನಗಿಂತ ಅವರು ಸಾಕಷ್ಟು ಹಿರಿಯರು, ನಮ್ಮ ತಂದೆಯವ್ರು ಕೂಡ ಹೆಚ್ಚು ಒಡನಾಟವ್ರದ್ದು, ಅವರು ಯಾರಿಗೂ ಅಂಜುದಿಲ್ಲ ನನಗೆ ಗೊತ್ತು. ಆದರೂ ಅವ್ರನ್ನ ನಾನು ಒಂದು ಮಾತು ಕೇಳಿ ನಿಮಗೆ ಏನಿದ್ರು ತಿಳಿಸ್ಬೇಕು. ಕೊನೆ ಪ್ರಶ್ನೆ ಸೌರವ್, ಅಭ್ಯರ್ಥಿ ಘೋಷಣೆ ಆಗಿದೆ, ಆದರೆ ಇನ್ನೂ 23 ತಾರೀಕುವರೆಗೆ ಕಾಲಾವಕಾಶ ಇದೆ, 5 ನಿಮಿಷದಲ್ಲಿಯೂ ಬಿ ಫಾರ್ಮ್ ಮತ್ತೆ ಬರ್ಬೋದು. ಯಾವಾಗ ನಾಮಪತ್ರ ಸಲ್ಲಿಸ್ಲಿಕ್ಕೆ ಹೋಗ್ತಾರಾ ಅದರ ಜೊತೆ ಬಿ ಫಾರ್ಮ್ ಇದ್ದರೆ ಮಾತ್ರ ಅದು ಸಿಂಧು, ಇಲ್ಲದಿದ್ದರೆ ಅದು ಅಸಿಂಧು, ಅದು ಪಕ್ಷೇತರಾಗಿ ಉಳಿತು. ಬೈ ಚಾನ್ಸ್ ಏನೋ ಮತ್ತೆ ಏರ್ಪೇರು ಮಾಡಿ ಮನೆಗೆ ಬಿ ಫಾರ್ಮ್ ಅಂದರೆ ಯಾವ ನಿರ್ಣಯ ತಗೋತೀರಿ ಅವಾಗ? ಆಗಿದ್ದ ಘಟನೆಗಳು ಇದಾವ ಖಂಡಿತ, ರಾಷ್ಟ್ರೀಯ ಪಕ್ಷದಲ್ಲಿ ಆಗಿದ್ದು, ಬಿಜೆಪಿದಲ್ಲಿ ಆಗಿದಾವ, ಕಾಂಗ್ರೆಸ್ದಲ್ಲಿ ಆಗಿದಾವ, ನಮ್ಮ ಕ್ಷೇತ್ರದಲ್ಲೂ ಆಗಿದಾವೆ, ಒಪ್ತೀನಿ. ಆದರೆ ಈ ಸತಿ ಅಲ್ಲ, ಆವಾಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಿರೋ ಇಲ್ಲ ನನಗೆ ಮೋಸ ಮಾಡಿದ್ದಾರೆ, ನನಗೆ ನನ್ನ ಕೊಡೋ ಟೈಮ್ದಲ್ಲಿ ನನಗೆ ಕೊಟ್ಟಿಲ್ಲ, ನಾನೀಗ ಸ್ವತಂತ್ರ ನಿರ್ಧರಿಸ್ತಿರ್ತೀನಿ ಅಂತ ಏನಾದರೂ ಘೋಷಣೆ ಮಾಡ್ತೀರಿ? ಇಲ್ಲ ನೋಡ್ರಿ, ನನ್ನ ಡಿಸಿಷನ್ ಯಾವಾಗ ಜನರ ಮೇಲೆ ಬಿಡ್ತೀನಿ ನಾನು, ಅವಾಗ ಜನರು ಇಲ್ಲ. ತಂದೆಯವರು ಸ್ವತಂತ್ರ ನಿಂತಿದ್ದು ಉದಾಹರಣೆ ಇದೆ, 56,000 ತೊಗೊಂಡಿದ್ರು. ಅಲ್ಲ, ಅವ್ರ ಪಕ್ಷ ಏನು ನಾವು ತಪ್ಪು ಮಾಡೇವಿ ಅಂತೇಳಿ ಕೇಸು ಸಿ ಫಾರ್ಮ್ ಏನಾದ್ರು ಕೊಡಕ್ಕೆ ಬಂದ್ರೇನು, ಅವಾಗೂ ಕೂಡ ನಾನು ಜನರ ಮೇಲೆ ಬಿಡ್ತೀನಿ. ಅವ್ರು ಅಲ್ಲ, ನೀವು ಸಿ ಫಾರ್ಮ್ ತೊಗೊಳ್ಳಿ, ಸಿ ಫಾರ್ಮ್ ಕೊಟ್ಟಮೇಲೆ ಕಾಂಗ್ರೆಸ್ನಿಂದಲೇ ನಿಂತ್ಕೊಳ್ಳಿ ಅಂದರೆ ನೀವು ನಿಮ್ಮ ನಿಲ್ಲುತ್ತೇನೆ. ಇಲ್ಲ ಅಂದರೆ ಬ್ಯಾಡ, ಅವ್ರ ಜೊತೆ ಹಾಂ ಬ್ಯಾಡ, ನಮ್ಗೆ ಕಾಂಗ್ರೆಸ್ ಬ್ಯಾಡ ಅಂದರೆ ಬಿಟ್ಬಿಡು, ಜನರೇ ಡಿಸೈಡ್ ಮಾಡೋದು. ನಮ್ಮ ನಿಲುವು ಯಾವಾಗಿದ್ರು ಜನರ ಮೇಲೆ ಐತಿ. ಸೊ ಅದು ಅಂತಿಮವಾಗಿ ಜನರು ಡಿಸೈಡ್ ಮಾಡ್ತಾರೆ. ಇವತ್ತು ನೀವು ನೋಡಿರ್ರಿ, ನೀವೇ ನೋಡಿರಿ, ಈ ಇಷ್ಟು ಅಪರಾಧ ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ. ಇಷ್ಟು 1,000 ಸಂಖ್ಯೆಯಲ್ಲಿ ಇವತ್ತು ಜನರು ಬಂದಿದ್ದರು, ನನಗೆ ಇಷ್ಟು ಧೈರ್ಯ ತುಂಬಿದೆ ಅಂದರೆ ನಾನು ಮನಸಾರಲೇ ನಾನು ಇವತ್ತು ಒಂದು ಸಿದ್ಧತೆಯನ್ನು ತೊಗೊಂಡಿದ್ದೀನಿ. ಏನಿದ್ದರೂ ನಮ್ಮ ತಂದೆ ಸೇವೆ ಮಾತ್ರ ನಾನು ನಿರಂತರವಾಗಿ ಮುಂದುವರಿಸ್ತೀನಿ ಅಂತ ಒಂದು ಸಿದ್ಧತೆ ತೊಗೊಂಡಿದ್ದೀನಿ. ಆ ಪ್ರಕಾರ ಏನು ಬೇಕಾದಾದರೂ ನಾನು ಅದ್ರ ಪರವಾಗಿ ಹೋರಾಟ ಮಾಡಿ ಕೆಲಸ ಮಾಡ್ತೀನಿ. ಏನು ಸಂದೇಶ ಇರ್ತೀರಾ? ಕೊನೆ ಪ್ರಶ್ನೆ ಕೊನೆಯದಾಗಿ ಹೇಳಿಬಿಡಿ, ಸೌಂದತಿ ಮತಕ್ಷೇತ್ರದ ಜನತೆಗೆ ನಿಮ್ಮ ಮೇಲೆ ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸ, ನಿಮ್ಮ ತಂದೆಯವ್ರ ಮಾರ್ಗದರ್ಶನ, ಒಂದು ಆಶೀರ್ವಾದ, ಅವರ ಆತ್ಮಕ್ಷಾಂತಿ ಸಿಗಬೇಕಾದ್ರೆ ನೀವು ಶಾಸಕ ಆಗಬೇಕಂತ ಜನ ಆಗ್ತಾರೆ. ಕೊನೆ ಸಂದೇಶ ಹೇಳಿ. ಅಂತಿಮವಾಗಿ ನಾನು ಹೇಳ್ತೀನಿ ನೋಡಿರಿ, ನಮ್ಮ ಸೌದತ್ತಿ ತಾಲೂಕಿನ ಜನರು ಮತದಾರರು ಭಾಳ ಶನೆ ಇದ್ದಾರೆ. ಅವರು ಗ್ರಾಮ ಪಂಚಾಯತಿ ಚುನಾವಣೆ ಬೇರೆ ರೀತಿ ಮಾಡ್ತಾರೆ, ತಾಲೂಕು ಪಂಚಾಯತಿ ಚುನಾವಣೆ ಬೇರೆ ರೀತಿ ಮಾಡ್ತಾರೆ, MLA ಎಲೆಕ್ಷನ್ ಬೇರೆ ಮಾಡ್ತಾರೆ, MP ಎಲೆಕ್ಷನ್ ಮಾಡ್ತಾರೆ. ಈ ಪಕ್ಷ ನೋಡ್ಕೊಂಡು ಮಾಡಿದರೆ ಹೋದ ಸತಿ ನಮ್ಮ ತಂದೆಯವರು 56,000 ಅಂತೂ ಬರ್ತಿರ್ತಿಲ್ಲ. ಅದಕ್ಕೆ ಅವ್ರ ವ್ಯಕ್ತಿ ನೋಡಿ ಮಾಡ್ತಾರೆ, ವಿಶೇಷವಾಗಿ ನಮ್ಮ ಸವದತ್ತಿ ತಾಲೂಕಿನ ಜನ. ಅದಕ್ಕೆ ನಾ ಅವ್ರಿಗೆ ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ಸವದತ್ತಿ ತಾಲೂಕಿನ ಜನರಿಗೆ ನಾವು ಒಂದೇ ವಿನಂತಿ ಮಾಡ್ತೀನಿ, ನಮ್ಮ ತಂದೆಯವರಿಗೆ ನೀವು ಹೇಗೆ ಒಂದು ಆಶೀರ್ವಾದವನ್ನು ಕೊಟ್ಟಿರಿ, ಅದೇ ಒಂದು ಆಶೀರ್ವಾದ ನನ್ನ ಮೇಲೆ ಇರಲಿ. ಸದಾ ನಿಮ್ಮ ಮನೆ ಮಗನಾಗಿ ನಾ ಕೆಲಸ ಮಾಡ್ತೀನಿ. ನಾಳೆ MLA ಆದರೂ ನಾ MLA ಅಲ್ಲ, ನೀವು MLA ಅದನ್ನು ತಿಳ್ಕೊಂಡು ಕೆಲಸ ಮಾಡ್ತೇನೆ ಅಂತ ತಮ್ಮ ಮೀಡಿಯಾ ಮುಖಾಂತರ ತಿಳಿಸ್ತೇನೆ. ಒಬ್ರು ಹೇಳ್ತಾರೆ,
ಸೌರಭ್ ಮತ್ತು ಪಂಚನಗೌಡ ಕೂಡಿದರೆ ರಾಷ್ಟ್ರೀಯ ಪಕ್ಷಗಳ ಠೇವಣಿಯನ್ನು ನಷ್ಟ ಮಾಡುವಂಥ ಶಕ್ತಿ ನಮ್ಮಿಬ್ಬರಲ್ಲಿ ಇತ್ತಂತಾರ. ಅಲ್ಲ, ಅದನ್ನ ನಾವು ಹೋಗಿ ಕೌಡ್ರು ಕೇಳ್ರಿ, ಅವ್ರು ಹ್ಞೂ ಅಂದರೆ ಅದು ಮಾಡಕ್ಕೆ ಬರ್ತದೆ, ಅದ್ರಾಗೇನೈತೆ. ಒಳ್ಳೆದಾಗಲಿ ಸೌರಭ್. ಓಕೆ ಸರ್. ದೇವ್ರು ನಿಮ್ಮ ತಂದೆಯವ್ರ ಆಶೀರ್ವಾದ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ನೀವು ಶಾಸಕರು ಆಗ್ಬೇಕನ್ನೋದು ನಮ್ಮ ಬಯಕೆನೂ ಇದೆ, ಜನರ ಬಯಕೆನೂ ಇದೆ. ಅದಕ್ಕೋಸ್ಕರ ಬೆಳೀರಿ, ಜನರ ಆಸೆಗಳನ್ನು ಆಕಾಂಕ್ಷೆಗಳನ್ನು ಪೂರೈಸಿರಿ, ಸಾಮಾಜಿಕ ಚಟುವಟಿಕೆಯಲ್ಲಿ ಮುಂದುವರಿಸಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಅವ್ರು ಇದ್ರು ನೋಡ್ರ ಗ್ರೌಂಡ್ ಕಡೆ ಬಂದವ್ರು. ಗಾಡಿ ತೋರಿ, ಗಾಡಿ ಚುನಾವಣೆಗೆ ನಿಲ್ಲಬೇಕು. 2023 ಈ ಸವದತ್ತಿ ತಾಲೂಕಿನ ಶಾಸಕರಾಗಿ ತಾಲೂಕಿನ ಸರ್ವ ಜನಾಂಗದ ಎಲ್ಲ ಒಂದು ಕಾರ್ಯಕರ್ತರನ್ನ ಕೆಲಸ ಮಾಡಕ್ಕ ಒಳ್ಳೆಯವರ ಆದ ಕಾರಣ ಸೌರಭನವರಿಗೆ ನಮ್ಮ ನಿಮ್ಮೆಲ್ಲರ ಒಂದು ಈ ಒಂದು ಸಂದರ್ಭದಲ್ಲಿ ಬೆಂಬಲ ಕೊಡುತ್ತಾ ಈ ಒಂದು ಅವ್ರು ಇದ್ರು ನೋಡ್ರ ಗ್ರೌಂಡ್ ಕಡೆ ಬಂದವ್ರು. ಗಾಡಿ ತೋರಿ, ಗಾಡಿ ಚುನಾವಣೆಗೆ ನಿಲ್ಲಬೇಕು. 2023 ಈ ಸವದತ್ತಿ ತಾಲೂಕಿನ ಶಾಸಕರಾಗಿ ತಾಲೂಕಿನ ಸರ್ವ ಜನಾಂಗದ ಎಲ್ಲ ಒಂದು ಕಾರ್ಯಕರ್ತರನ್ನ ಕೆಲಸ ಮಾಡಕ್ಕೆ ಒಳ್ಳೆಯವರ ಆದ ಕಾರಣ ಸೌರಭನವರಿಗೆ ನಮ್ಮ ನಿಮ್ಮೆಲ್ಲರ ಒಂದು ಈ ಒಂದು ಸಂದರ್ಭದಲ್ಲಿ ಬೆಂಬಲ ಕೊಡುತ್ತಾ ಈ ಒಂದು ನೋಡಿ, ಪಕ್ಷ ಎಲ್ಲ ಕಡೆ ಎರಡು ಮೂರು ಜನ ಇದ್ದಾರೆ. ನಮ್ಮವ್ರು ಇದ್ದಾರೆ, ಪರವಾಗಿದ್ದಾರೆ, ಇಲ್ಲವರು ಇದ್ದಾರೆ, ಕೆಲವ್ರು ನಮಗೆ ಹೇಳಿದವ್ರು ಸಿಕ್ಕಿದೆ, ಕೆಲವ್ರು ಸಿಕ್ಕಿಲ್ಲ. ಅಂತಿಮವಾಗಿ ನಾವು ಪಕ್ಷದ ನಿರ್ಧಾರವನ್ನು ಸ್ವಾಗತ ಮಾಡಲೇಬೇಕಾಗತ್ತೆ, ಮಾಡ್ತೀವಿ. ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ, ಎಲ್ಲರೂ ಹೇಳಿದ್ದೀವಿ, ನಾವು ಒಬ್ಬರೇ ಹೇಳಿಲ್ಲ, ಎಲ್ಲರೂ ಎಲ್ಲರೂ ಹೇಳಿದ್ದೀವಿ. ಸೊ ಸಿಕ್ಕಿಲ್ಲ. ಈಗ ಹೈಕಮಾಂಡ್ ಅವ್ರು ನಿರ್ಧಾರ ಮಾಡಿದ್ದಾರೆ, ಗೊತ್ತಿಲ್ಲ. ಅದನ್ನು ಮಾಹಿತಿ ನಮಗೇನು ಗೊತ್ತಿಲ್ಲ, ಯಾವ ಆಧಾರ ಮೇಲೆ ಸಿಕ್ಕಿದೆ ಅಂತ. ಸೊ ಎಲ್ಲರೂ ಹೇಳಿದ ನಿಜ, ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ. ಆದರೆ ಅಂತಿಮವಾಗಿ ಅದು ಬದಲಾವಣೆ ಆಗಿದೆ. ಮಾತಾಡ್ತೀವಿ ಮತ್ತೆ ಎಲ್ಲರೂ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವರು ಮೀಟಿಂಗ್ ಮಾಡಿದ್ಮೇಲೆ ಬರ್ತು ಅಂತ ಹೇಳಿದ್ದಾರೆ, ವೇಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 2-3 ಸಲ ಒಂದು ಹಂತ ತಿಳಿ ಆಗಬೇಕು ವಾತಾವರಣ. ಏನು ನಮಗೂ ಅಲ್ಲಿ ಡೆಲ್ಲಿಯಲ್ಲಿ ಅಂತಿಮವಾಗಿದೆ ಅದು. ಇಂದ ಡೆಲ್ಲಿ ಅವರು ನಾವು ಕೂಡ ಕೇಳ್ತೀವಿ, ಸೊ ಅದಕ್ಕೆ ಏನು ಆಧಾರ ಮೂಲ ಅಂತ. ಸೊ ಹೈಕಮಾಂಡ್ ತೀರ್ಮಾನ ಅಂತಿಮ. ಇಲ್ಲ, ಹಾಗೇನಿಲ್ಲ, ಕೇಳಿದ್ದಾರೆ ಕೆಲವು ಕಡೆ, ಕೇಳಿದಾರೆ ಕೆಲವು ಕಡೆ ಆಗಿರೋ ಎಲ್ಲ ಕಡೆ ಏನಾಗಿಲ್ಲ ಸಮಸ್ಯೆ. ಇಡೀ ಜಿಲ್ಲೆಯಲ್ಲಿ ಸಮಸ್ಯೆ ಆಗಿಲ್ಲ, ಎಲ್ಲಿ ಒಂದು ಕಡೆ ಎರಡು ಕಡೆ ಆಗಿರ್ಬೋದು ಅಷ್ಟೇ. ಇಲ್ಲ, ಅರ್ಜಿ ಹಾಕಿದ್ದಾರೆ.
ಇಲ್ಲ ಪ್ರಶ್ನೆ ಇಲ್ಲ, ಈಗ ಎಲ್ಲ ನಾವು ಕೇಳಿದ್ದು ಕೊಡ್ಬೇಕಂತ ನಾವು ಕೇಳಿ ಸುಮಾರು ಕೇಳಿದ್ದೀವಿ, ಜಿಲ್ಲೆಯಲ್ಲಿ ಕೇಳಿದ್ದೀವಿ, ಜಿಲ್ಲೆ ಹೊರಗಡೆನೂ ಕೇಳಿದ್ದೀವಿ. ಸೊ ಒಂದೊಂದು ಸಾರಿ ಬೇರೆಯವ್ರಿಗೆ ಸಿಕ್ಕರೆ ನಾವೇನು ಮಾಡಲಿಕ್ಕಾಗಲ್ಲ, ಅದು ಮಾಡಲೇಬೇಕಾಗುತ್ತೆ. ಇಲ್ಲ ಅದೇನು ನಾವು ಹೇಳಿದ್ದು ಪ್ರಶ್ನೆ ಇಲ್ಲ, ಯಾರು ಹೇಳಿದ್ದಿಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದಂತ ಟ್ರೀಟ್ ಮಾಡ್ತೀವಿ.